ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चोत्तम देवीं सरस्वती व्या तथोज मुदीर नष्ट्राएश भद्रेशु नि भागवत सवे भगवतीमश्लोकेक्तिर्भवति नोम ज्ञानतीमरांध्य ज्ञाजनशलाकय चक्षुरमी मेन तस्म श्रीगुरव नम नम पादाय कृष्ण प्रेष्ठा भूतले श्रीमद भक्तिवेदातस्वामी नमस्ते सारस्वती देवे गौरवाणी प्रचारिणि निर्वशेषून्यवादी पाश्चात्यशत जय कृष्ण चैतन्य प्रभु निनंद गौर भक्त गौरभक्तवृंद हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಸೊ ಇವತ್ತು ಅಧ್ಯಾಯ ಇಪ್ಪತ್ತ ಆರು ಕಪಿಲ ಮುನಿಗಳ ಬೋಧನೆ ಇವಾಗ ಹ್ಮ್ ಮುಖ್ಯವಾದ ಎರಡು ಮೂರು ಅಧ್ಯಾಯಗಳು ನಮ್ಮ ಭೌತಿಕ ಜಗತ್ತಿನಲ್ಲಿ ನಮಗೆ ಇರೋ ಎಲ್ಲ ತೊಂದರೆಗಳಿಗೂ ನಿವಾರಣೆ ಅಂತ ಕಪಿಲ ಮುನಿಗಳು ಹೇಳಿದ್ದಾರೆ ಅದರಿಂದ ಆ ಎಲ್ಲರೂ ಏಕಚಿತ್ತರಾಗಿ ಕೇಳಿ ದೇವೋತ್ತಮ ಪರಮ ಪುರುಷ ಕಪಿಲನ್ನು ಮುಂದುವರಿಸಿದನು ನನ್ನ ಪ್ರಿಯ ಮಾತೆ ನಾನೀಗ ಪರಮ ಸತ್ಯದ ವಿವಿಧ ಪ್ರ ವಿವಿಧ ಪ್ರಕಾರಗಳನ್ನು ನಿನಗೆ ವಿವರಿಸುತ್ತೇನೆ ಅದನ್ನು ತಿಳಿದು ಯಾವ ವ್ಯಕ್ತಿಯು ಪ್ರಕೃತಿ ಗುಣಗಳ ಪ್ರಭಾವದಿಂದ ಮುಕ್ತನಾಗಬಹುದು ಪ್ರಕೃತಿಯ ತ್ರಿಗುಣಗಳ ಪ್ರಭಾವದಿಂದ ಮುಕ್ತರಾಗಬೇಕು ನಾವು ಮೂರು ಗುಣಗಳು ಸತ್ವಗುಣ ರಜೋಗುಣ ತಮ್ಮ ಗುಣ ಸಂಪೂರ್ಣ ಭೌತಿಕ ಜಗತ್ತು ಈ ಮೂರು ಗುಣಗಳ ಹಿಡಿತದಲ್ಲಿ ಇದೆ ಮುಂಚೆನೂ ಹೇಳಿದ್ದೀನಿ ಸತ್ವಗುಣ ಅಂದ್ರೆ ಸಾಮಾನ್ಯವಾಗಿ ಒಳ್ಳೆಯತನ ಅಂತ ಹೇಳ್ತೀವಿ ಆ ಅಂದ್ರೆ ಭಗವಂತ ಅಂದ್ರೆ ನಾನು ಅನ್ನೋದು ನನ್ ನಾನು ಯಾರು ಅನ್ನೋ ಒಂದು ಜ್ಞಾನ ಇರುತ್ತೆ ಈ ವ್ಯಕ್ತಿಗೆ ಸತ್ವಗುಣದಲ್ಲಿರೋನು ನಾನು ದೇಹ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಆ ಹಂತದ ಮೇಲೆ ಅವನು ಕೆಲಸಗಳನ್ನ ಮಾಡ್ತಾನೆ ಸಾಮಾನ್ಯವಾಗಿ ನಿಸ್ವಾರ್ಥ ನಾನು ದೇಹ ಅಲ್ಲದೆ ಇರೋದ್ರಿಂದ ನನ್ನ ದೇಹಕ್ಕೆ ನಾನು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಲ್ಲ ಬೇರೆಯವ್ರಿಗೂ ಒಳ್ಳೇದ್ ಮಾಡ್ತೀನಿ ಇವೆಲ್ಲ ಸತ್ವಗುಣ ಹ್ಮ್ ಆದ್ರೆ ಅದು ಒಂದು ಗುಣ ಒಂದು ರೀತಿಯ ಬರ್ತಾನೆ ಇನ್ನೊಂದು ರಜೋಗುಣ ರಜೋಗುಣದಲ್ಲಿ ಸ್ವಾರ್ಥ ಹೆಚ್ಚಾಗಿ ನಾನು ಈ ದೇಹ ಅನ್ನೋ ಒಂದು ಪ್ರಜ್ಞೆ ದೇಹಕ್ಕೆ ಏನೇನ್ ಬೇಕೋ ಮಾಡ್ತಾ ಇರ್ಬೇಕು ಸಂತೋಷ ಸಂತೋಷವಾಗಿ ಇಡಬೇಕು ದೇಹನ ದೇಹವನ್ನ ಇದು ರಜೋಗುಣ ತಮ್ಮ ಗುಣ ಈ ನಿದ್ದೆ ಕುಡಿಯೋದು ಈ ರೀತಿ ಪ್ರಾಣಿಗಳ ಜೀವನ ನಿಜವಾಗಿ ಇಲ್ಲಿ ಕಪಿಲ ಮುನಿ ಹೇಳ್ತಾ ಇರೋದು ಪರಮ ಸತ್ಯ ಅಂದ್ರೆ ಕೃಷ್ಣ ಪರಮ ಸತ್ಯ ಅಂದ್ರೆ ಯಾವ ಸತ್ಯ ಬದಲಾಗುವುದಿಲ್ಲವೋ ಅಥವಾ ಎಲ್ಲಾ ಸತ್ಯಗಳಿಗಿಂತ ಉತ್ಕೃಷ್ಟವಾದದ್ದು ಉನ್ನತವಾದದ್ದು ಅದು ಪರಮ ಪರಮ ಸತ್ಯ ಪರಮ ಸತ್ಯವನ್ನ ತಿಳ್ಕೊಂಡ್ರೆ ಅಂದ್ರೆ ಕೃಷ್ಣನ ಬಗ್ಗೆ ತಿಳ್ಕೊಂಡ್ರೆ ನಮಗೆ ನಾವು ಈ ತ್ರಿಗುಣಗಳ ಪ್ರಭಾವದಿಂದ ಮುಕ್ತರಾಗ್ತೀವಿ ತ್ರಿಗುಣಗಳ ಪ್ರಭಾವದಿಂದ ಯಾಕೆ ಮುಕ್ತರಾಗಬೇಕು ತ್ರಿಗುಣಗಳ ಪ್ರಭಾವದಲ್ಲಿದ್ದರೆ ನಾವು ಮತ್ತೆ ಕರ್ಮವನ್ನ ಮಾಡ್ತೀವಿ ಕರ್ಮ ಫಲ ಬರುತ್ತೆ ಮತ್ತೆ ಭೌತಿಕ ಜಗತ್ತಿಗೆ ಬರಬೇಕು ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿ ಆದ್ರಿಂದ ಈ ತ್ರಿಗುಣಗಳನ್ನ ಮೀರ್ಬೇಕು ಅದಕ್ಕೆ ಕೃಷ್ಣ ಭಗವದ್ಗೀತೆಯನ್ನೆಲ್ಲ ಹೇಳ್ತಾನೆ ಗೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ಈ ಗುಣಗಳನ್ನ ಮೀರ್ಬೇಕು ಗುಣಗಳನ್ನ ಮೀರೋ ಅಂತ ಕೆಲಸ ಮಾಡಬೇಕು ಗುಣಗಳನ್ನ ಮೀರೋ ಅಂತ ಕೆಲಸ ಒಂದೇ ಒಂದು ಭಗವಂತನ ಭಕ್ತಿ ಕಪಿಲ ಮುನಿ ಏನ್ ಹೇಳ್ತಾರೆ ಕೇಳೋಣ ಸೊ ಈ ತ್ರಿಗುಣಗಳಿಂದ ನಾವು ಮೀರ್ಬಹುದು ಮುಕ್ತರಾಗಬಹುದು ಈ ಜ್ಞಾನವನ್ನ ತಿಳ್ಕೊಂಡ್ರೆ ಜ್ಞಾನವೇ ಆತ್ಮ ಸಾಕ್ಷಾತ್ಕಾರದ ಅಂತಿಮ ಪರಿಪೂರ್ಣತೆ ನಾನು ಈಗ ಅಂತಹ ಜ್ಞಾನವನ್ನು ನಿನಗೆ ವಿವರಿಸುತ್ತೇನೆ ಅದರಿಂದ ಭೌತಿಕ ಜಗತ್ತಿನ ಅನುರಾಗದ ಗ್ರಂಥಿಗಳು ಕತ್ತರಿಸಿ ಹೋಗುತ್ತವೆ ಆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ಈ ಭೌತಿಕ ಜಗತ್ತಿಗೆ ಜಗತ್ತಿನ ಒಂದು ಅನುರಾಗದ ಗ್ರಂಥಿಗಳು ಗ್ರಂಥಿಗಳು ಅಂದ್ರೆ ನಾಟ್ ಹ್ಮ್ ಗಂಟುಗಳು ಆ ಅನುರಾಗದ ಗಂಟುಗಳು ಅನುರಾಗ ಅನುರಾಗದಿಂದ ಅಂದ್ರೆ ಪ್ರೀತಿ ವಾತ್ಸಲ್ಯ ಭೌತಿಕವಾಗಿ ಇಟ್ಕೊಂಡಿದ್ರೆ ಏನಾಗತ್ತೆ ಅದರಿಂದ ನೋವು ಬರುತ್ತೆ ಯಾಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಯಾವ ವಸ್ತುವಿನಿಂದ ನಮ್ಗೆ ಸಂತೋಷ ಬರುತ್ತೆ ಅದೇ ವಸ್ತುವಿನಿಂದ ನೋವು ಬರುತ್ತೆ ಅದರಿಂದ ಆ ಭೌತಿಕ ಸ್ತರದ ಎಲ್ಲ ಈ ಗ್ರಂಥಿಗಳನ್ನು ಗಂಟುಗಳನ್ನು ನಾವು ಕಳಚಿ ಹಾಕಬೇಕು ಕತ್ತರಿಸಿ ಹಾಕ್ಬೇಕು ಎಲ್ಲವನ್ನೂ ಕೂಡ ಆಧ್ಯಾತ್ಮಿಕ ಸ್ಥಲೆ ನೆಲೆಯಲ್ಲಿ ಆತ್ಮ ಆಧ್ಯಾತ್ಮಿಕ ಸ್ಥರದಲ್ಲಿ ನಾವು ಸ್ತರದಲ್ಲಿ ಎಲ್ಲವನ್ನೂ ನೋಡ್ಬೇಕು ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದಾದ್ಮೇಲೆ ಭೌತಿಕ ಗ್ರಂಥಿಗಳು ಕತ್ತರಿಸಿ ಹೋಗುತ್ತೆ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಜಗತ್ತನ್ನು ನೋಡ್ತೀವಿ ನಾನೂ ಆತ್ಮ ಎಲ್ಲರೂ ಕೂಡ ಆತ್ಮ ಆತ್ಮರು ಆ ಒಂದು ದೃಷ್ಟಿಯಿಂದ ಎಲ್ಲಾ ಸಂಬಂಧಗಳನ್ನು ಎಲ್ಲಾ ಕೆಲಸಗಳನ್ನು ಎಲ್ಲವನ್ನೂ ನಾವು ನೋಡಕ್ಕೆ ಶುರು ಮಾಡಿದಾಗ ಭೌತಿಕ ವಿಷಯಗಳಿಂದ ಉಂಟಾಗೋ ದುಃಖ ಸುಖವಾಗ್ಲಿ ಇರೋದಿಲ್ಲ ಸುಖವೂ ಬೇಡ ನಮ್ ಭೌತಿಕವಾದ ಸುಖ ಯಾಕಂದ್ರೆ ಭೌತಿಕವಾದ ಸುಖವನ್ನ ಸುಖ ಸುಖದಲ್ಲಿ ನಾವು ಆನಂದವನ್ನ ಅನ್ಭವಿಸಿದ್ರೆ ದುಃಖವನ್ನು ಅನ್ಭವಿಸ್ತೀವಿ ಆ ಭೌತಿಕ ಸುಖ ಎನಿವೆ ಇದನ್ನ ನಾವು ಮುಂಚೆನೂ ಚರ್ಚೆ ಮಾಡಿದೀವಿ ಅಲ್ಪ ಸಂತೋಷ ಮತ್ತೆ ಅದರಿಂದ ದುಃಖವೂ ಬರುತ್ತೆ ಅದರಿಂದ ಈ ಭೌತಿಕ ಸಂತೋಷವೂ ಬೇಡ ದುಃಖವೂ ಬೇಡ ಆಧ್ಯಾತ್ಮಿಕ ಸಂತೋಷವನ್ನ ಪಡೆಯೋಣ ಯಾಕಂದ್ರೆ ಆಧ್ಯಾತ್ಮಿಕ ಸಂತೋಷದಲ್ಲಿ ದುಃಖ ಅನ್ನೋದಿಲ್ಲ ಕೇವಲ ಸಂತೋಷ ಅದು ಹ್ಮ್ ಇವಾಗ ನೇನೆ ಜನ ಬಂದಿದ್ರಿ ನಾವು ಯಾತ್ರೆಗೆ ಹೋಗಿದ್ವಿ ಅದು ಆಧ್ಯಾತ್ಮಿಕ ಸಂತೋಷ ಎಲ್ಲರೂ ಸಂತೋಷವನ್ನ ಅನುಭವಿಸುದ್ರಿ ಅಲ್ವಾ ಅದು ಆಧ್ಯಾತ್ಮಿಕ ಸಂತೋಷ ಅದು ಭೌತಿಕ ಸಂತೋಷ ಅಲ್ಲ ಯಾಕಂದ್ರೆ ಅದರಿಂದ ಯಾವ ದುಃಖನೂ ಇಲ್ಲ ಹ್ಮ್ ಹ್ಮ್ ನಂಗೆ ರಾತ್ರಿ ಬೆಳಗಿನ ಜಾವ ತನಕ ಆ ಕೀರ್ತನೆ ಹಾಡುಗಳು ಎಲ್ಲರೂ ಹಾಡ್ತಾ ಇದ್ದೆಲ್ಲ ನಡೀತಾ ತಲೆ ಒಳಗಡೆ ಅದು ಆಧ್ಯಾತ್ಮಿಕ ಸಂತೋಷ ಯಾಕಂದ್ರೆ ಅದು ನಮ್ಮನ್ನ ಆ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ನಿಲ್ ನಿಲ್ ನಿಲ್ಲಿಸುತ್ತೆ ಅವಾಗ ಭೌತಿಕ ವಿಷಯಗಳಿಂದ ನಮ್ಗೆ ಅಷ್ಟೊಂದು ಗೊಂದಲ ಆಗೋಲ್ಲ ಈ ಅನುರಾಗದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋಗುತ್ತವೆ ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದ್ರೆ ದೇವೋತ್ತಮ ಪರಮ ಪುರುಷನು ಪರಮಾತ್ಮ ದೇವೋತ್ತಮ ಪರಮ ಪುರುಷನೇ ಪರಮಾತ್ಮ ಅವನ ವಿಸ್ತರಣೆ ಅವನು ವಿಸ್ತರಣೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇದ್ದಾನೆ ಅವನಿಗೆ ಆದಿ ಇಲ್ಲ ಅವನಿಗೆ ಯಾವ ಪ್ರಾರಂಭವೂ ಇಲ್ಲ ನಮ್ಮ ತರ ಹುಟ್ಟಿನ ದಿವಸ ಇಲ್ಲ ಮರಣದ ಮರಣವೆನ್ನು ಎಂಬುದಿಲ್ಲ ಅವನಿಗೆ ಆದಿ ಇಲ್ಲ ಪ್ರಾರಂಭವಿಲ್ಲ ಅವನು ಪ್ರಕೃತಿ ಗುಣಗಳಿಗೆ ಅತೀತನಾಗಿದ್ದಾನೆ ಅವನಿಂದಲೇ ಪ್ರಕೃತಿಯ ಗುಣಗಳು ಬಂದಿರೋದು ಬಂದಿರೋದು ಪ್ರಕೃತಿಯ ಗುಣಗಳನ್ನ ಯಾಕೆ ಸೃಷ್ಟಿ ಮಾಡಿದ್ದಾರೆ ಯಾಕೆ ಭಗವಂತ ಯಾಕೆ ಸೃಷ್ಟಿ ಮಾಡಿದ್ದಾನೆ ಯಾಕಂದ್ರೆ ನಮ್ಮನ್ನ ನಿಯಂತ್ರಿಸಕ್ಕೆ ನಮಗೆ ಶಿಕ್ಷೆಯನ್ನ ಕೊಡಕ್ಕೆ ನಮಗೆ ಯಾಕೆ ಶಿಕ್ಷೆಯನ್ನು ಕೊಡಬೇಕು ಯಾಕಂದ್ರೆ ನಾವು ಶಿಕ್ಷೆ ಪಡಿಬೇಕಾಗಿರುವಂತ ಕೆಲಸಗಳಲ್ಲಿ ತೊಡಗಿದೀವಿ ತೊಡಗಿದ್ವಿ ಇವಾಗ ಭಕ್ತಿಯಲ್ಲಿ ತೊಡಗ್ತಾ ಇದ್ದೀವಿ ಆದ್ರಿಂದ ಇನ್ನು ಮುಂದೆ ಮುಂದೆ ಅಂದ್ರೆ ಸ್ವಲ್ಪ ಸಮಯ ಆಗತ್ತೆ ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಹ್ಮ್ ಸರ್ವಧರ್ಮಾನ್ ಪರಿತ ಮಾಮೇಖ್ ಸರ್ವ ಪಾಪೇ ಪಿ ಮೋಕ್ಷ ಇಷ್ಟಮಿ ಮಾಸು ಸೊ ಸಂಪೂರ್ಣವಾಗಿ ಕೃಷ್ಣಲ್ಲಿ ಶರಣಾಗತರಾದ್ರೆ ಕ್ರಮೇಣ ಎಲ್ಲಾ ನಮ್ಮ ಹಿಂದಿನ ಪಾಪಗಳನ್ನೆಲ್ಲ ಭಗವಂತ ತಗೊಂಡ್ಬಿಡ್ತಾನೆ ಅದರ ಫಲ ನಮಗೆ ಬರೋದಿಲ್ಲ ಆದ್ರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಬೀರ್ಬೇಕು ಕೃಷ್ಣನ ನೋಡ್ತಾನೆ ಓಕೆ ಇವ್ರೇನು ಬರೀ ಸುಮ್ಮನೆ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡ್ಕೊಂಡ್ಬಿಟ್ಟು ಮತ್ತೆ ತಮ್ಮ ದಾರಿಗಳಿಗೆ ಹಿಡಿತಾರೋ ಅಥವಾ ಭಕ್ತಿಯಲ್ಲಿ ಮುಂದುವರಿತಾರೋ ಅಂತ ಅಲ್ಲಿ ತನಕ ಸ್ವಲ್ಪ ಪರೀಕ್ಷೆಯನ್ನ ಮಾಡ್ತಾನೆ ಹ್ಮ್ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಇವೆಲ್ಲವೂ ನಾವು ಪಡಿಬಹುದು ಯಾಕೆ ಆ ಹಂತಕ್ಕೆ ಬಂದಾಗ ನಮ್ಗೆ ಭೌತಿಕ ವಿಷಯಗಳ ಯೋಚನೆ ಚಿಂತನೆ ಇಲ್ಲದೆ ನಾವು ಇದ್ರೂ ಕೂಡ ಅದರ ಬಗ್ಗೆ ಯೋಚನೆ ಮಾಡದೆ ಭಗವಂತನ ಸೇವೆಯಲ್ಲಿ ತೊಡಗಿರ್ತೀವಿ ಹ್ಮ್ ಸೊ ಈ ಪ್ರಕೃತಿಯ ಗುಣಗಳನ್ನ ನಮ್ಮನ್ನ ಗುಣಗಳು ನಮ್ಮನ್ನ ನಿಯಂತ್ರಿಸಕ್ಕಿರೋದು ಆದ್ರೆ ಅದು ಭಗವಂತನ ನಿಯಂತ್ರಿಸಕ್ಕಾಗಲ್ಲ ಭಗವಂತನೇ ಸೃಷ್ಟಿ ಮಾಡಿರೋ ಶಕ್ತಿ ಅದು ಭೌತಿಕ ಜಗತ್ತಿನ ಅಸ್ತಿತ್ವದಿಂದ ಆಚೆಗಿದ್ದಾನೆ ಅವನು ಹ್ಮ್ ಅವನನ್ನು ಎಲ್ಲೆಡೆಗಳಲ್ಲೂ ನೋಡಬಹುದು ಹ ಏನೇ ಹೇಳ್ತಾ ಇದ್ರಲ್ಲ ಯಾರು ಲಕ್ಷ್ಮಿ ಮಾತಾಜಿ ಹ್ಮ್ ಬೇರೆಯವರಲ್ಲೂ ನೋಡ್ಬೋದು ಹೌದು ಬೇರೆಯವರಲ್ಲೂ ನೋಡ್ಬೋದು ಹ್ಮ್ ಭಗವಂತ ಎಲ್ಲ ಕಡೆ ಇದ್ದಾನೆ ಯಾಕಂದ್ರೆ ಅವನು ಸ್ವಯಂ ಪ್ರಕಾಶ ಮತ್ತು ಅವನ ಸ್ವಯಂ ಪ್ರಕಾಶದ ಪ್ರಭೆಯಿಂದ ಸಂಪೂರ್ಣ ಸೃಷ್ಟಿಯು ಪಾಲಿ ಪಾಲಿತವಾಗಿದೆ ಈ ಭೌತಿಕ ಸೃಷ್ಟಿ ಉದ್ಭವವಾಗೋದೇ ಭಗವಂತನ ಆ ಬ್ರಹ್ಮ ಜ್ಯೋತಿಯಿಂದ ಅಂದ್ರೆ ಅವನ ಅದಕ್ಕೆ ಬ್ರಹ್ಮನ್ ಅಂತ ಕರೀತಾರೆ ಆ ಬ್ರಹ್ಮನಿಂದಾನೇ ಈ ಭೌತಿಕ ಜಗತ್ತು ಕೂಡ ಬಂದಿರೋದು ಅದರಿಂದ ಎಲ್ಲವೂ ಕೂಡ ಅವನ ಪ್ರಭೆಯಿಂದಾನೇ ಬಂದಿರೋದು ಅವನ ಶಕ್ತಿ ಹ್ಮ್ ಭಗವಂತನ ಬಗ್ಗೆ ಜ್ಞಾನ ಬಂದಾಗ ನಮಗೆ ನಮ್ಮ ಬಗ್ಗೆನೂ ನಮ್ಮ ಜ್ಞಾನ ಬರಬೇಕು ನಾನು ಭಗವಂತನ ಸೇವಕ ಭಗವಂತನ ಭಗವಂತ ಮೊಡೆಯ ಸ್ವಾಮಿ ನಾನು ಅವನು ಸೇವಕ ಅಷ್ಟೇ ಇದು ಜೀವನದ ಸಂಪೂರ್ಣ ಜ್ಞಾನ ಇದು ಈ ಜ್ಞಾನವನ್ನು ತಿಳ್ಕೊಂಡಿದ್ರೆ ನಾವು ಬೇರೆ ಯಾವ ಜ್ಞಾನವೂ ಅವಶ್ಯಕತೆ ಇಲ್ಲ ದೇವೋತ್ತಮ ಪರಮ ಪುರುಷನು ಮಹೋನ್ನತರಲ್ಲಿ ಅತ್ಯಂತ ಮಹೋನ್ನತನು ಮಹೋನ್ನತ ಅವನು ಸೂಕ್ಷ್ಮ ಭೌತಿಕ ಶಕ್ತಿಯನ್ನು ತನ್ನ ಲೀಲೆಯಾಗಿ ಸ್ವೀಕರಿಸಿದನು ಸೂಕ್ಷ್ಮ ಭೌತಿಕ ಶಕ್ತಿ ಇದು ಲೀಲೆ ಲೀಲೆ ಅಂದ್ರೆ ಏನು ಅಂದ್ರೆ ನಮಗೆ ಇವಾಗ ನಾವು ಕೃಷ್ಣಲ್ಲಿ ನಮ್ಗೆ ಆಧ್ಯಾತ್ಮಿಕ ಜಗತ್ತು ಬೇಡಪ್ಪ ನಾ ಭೌತಿಕ ಜಗತ್ತಲ್ಲಿ ಇರ್ಬೇಕು ಅಂತ ಕೇಳಿದಾಗ ಅವನು ಇದನ್ನ ಒಂದು ಲೀಲೆ ಅಂದ್ರೆ ಲೀಲೆ ಅಂದ್ರೆ ಅಹ್ ಯಾಕೆ ಸೃಷ್ಟಿ ಮಾಡ್ದ ಯಾಕೆ ಸೃಷ್ಟಿ ಮಾಡ್ದ ಅಂದ್ರೆ ನಮಗೆ ಕೊಟ್ಟಿದೀವಿ ನಮಗೆ ಸಿಕ್ಕಿದೆ ಅಂತಾನು ಸಿಕ್ ಸಿಕ್ಕಿಲ್ದೇನೂ ಇರ್ಬೇಕು ಅಂದ್ರೆ ಸಿಕ್ಕಿದೆ ಅಂತ ಅನ್ನಿಸ್ಬೇಕು ಅಂದ್ರೆ ಓಕೆ ಭೌತಿಕ ಆಧ್ಯಾತ್ಮಿಕ ಜಗತ್ತು ಬೇಡ ಭೌತಿಕ ಜಗತ್ತು ಬೇಕು ಅಂತ ಕೇಳಿದ್ವಿ ಓಕೆ ಕೃಷ್ಣ ತಥಾಸ್ತು ಅಂತ ಸೊ ಭೌತಿಕ ಜಗತ್ತು ಸೃಷ್ಟಿ ಮಾಡ್ತಾನೆ ನಮ್ಗೋಸ್ಕರ ಆದ್ರೆ ಸಿಕ್ಕು ಇಲ್ಲ ಭೌತಿಕ ಜಗತ್ ನಮ್ಗೆ ಯಾಕೆ ಯಾಕಂದ್ರೆ ನಿಜವಾಗ್ಲೂ ಇಲ್ಲಿ ಸಂತೋಷ ಇಲ್ಲ ಸೊ ಭಗವಂತ ಒಂದು ಮಾಯೆಯ ರೂಪದಲ್ಲಿ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದಾನೆ ಇದರ ಉದ್ದೇಶ ಬಾಹ್ಯವಾಗಿ ಇದು ನಮ್ಗೆ ಹೇಗೆ ಕಾಣುತ್ತೆ ನನ್ನ ಆನಂದಕ್ಕೋಸ್ಕರ ಅಂತ ಕಾಣುತ್ತೆ ಬಾಹ್ಯವಾಗಿ ಆದ್ರೆ ನಿಜವಾದ ಉದ್ದೇಶ ನಮ್ಮನ್ನ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗೋದು ಅದು ಈ ಭೌತಿಕ ಜಗತ್ತಿನ ಉದ್ದೇಶ ಹ್ಮ್ ಇದು ಒಂಥರ ಲೀಲೆ ಭಗವಂತನ ಲೀಲೆ ಒಂಥರ ಒಂದೊಂದ್ಸತಿ ಉದಾಹರಣೆ ಕೊಡ್ತಾರೆ ಮಗುವಿಗೆ ಮಗು ಗಲಾಟಿ ಮಾಡ್ತಾ ಇದ್ರೆ ಔಷಧಿ ಕೂಡ ತಗೊಳಲ್ಲ ಅಂತ ಏನಂತಾರೆ ಒಂದ್ ಸ್ವಲ್ಪ ಪೆಪರ್ಮೆಂಟ್ ಕೊಡ್ಬೇಕು ಒಂದು ಪೆಪರ್ಮೆಂಟ್ ಕೊಟ್ರೆ ಅವಾಗ ತಗೊಳತ್ತೆ ಅಂತ ಅದೇ ರೀತಿ ನಮ್ಗೆ ಒಂದ್ ಸ್ವಲ್ಪ ಇಂದ್ರಿಯ ತೃಪ್ತಿಯ ಪೆಪರ್ಮೆಂಟ್ ಕೊಡ್ತಾನೆ ಕೃಷ್ಣ ಹ್ಮ್ ಅದು ಸ್ವಲ್ಪ ಮೊದಲು ಸಿಗುತ್ತೆ ಚೆನ್ನಾಗಿದೆ ಆಮೇಲೆ ಹೋಗ್ತಾ ಹೋಗ್ತಾ ಸಿಗೋದು ಕಷ್ಟ ಆಗತ್ತೆ ಹಾ ಸಿಗೋದ್ ಕಷ್ಟ ಆದಾಗ ನಾವು ಯೋಚನೆ ಮಾಡ್ತೀವಿ ಅಯ್ಯೋ ಇದೇನಪ್ಪ ಇದು ಪೆಪರ್ಮೆಂಟ್ ಸಿಗ್ತಾನೆ ಇಲ್ಲ ಪೆಪರ್ಮೆಂಟ್ ಎಲ್ಲಿ ಸಿಗುತ್ತೆ ಅಂತ ಜಾಗಕ್ಕೆ ಹೋಗೋಣ ಹ್ಮ್ ಸೊ ಈ ಒಂಥರ ತರ ಭಗವಂತನಿಗೆ ಹೇಗೆ ಇವ್ರನ್ನ ವಾಪಸ್ ಕರ್ಕೊಂಡ್ ಬರೋದು ಅಂತ ನಮಗೆ ನಾವೆಲ್ಲರೂ ಆ ಒಂದು ಜಾ ಅವನ ರೀತಿಗೆ ನಾವು ಆ ಅವನ ಯೋಜನೆಯಲ್ಲಿ ನಾವು ಪಾಲ್ಗೊಳ್ತೀವಿ ಅದಕ್ಕೆ ಅದರಲ್ಲಿ ಸಿಕ್ಕಾಕೋತೀವಿ ನಾವು ಸಿಕ್ಕಾಕೊಂಡು ಈ ರೀತಿ ಭಕ್ತಿಯಲ್ಲಿ ನಾವು ತೊಡಗ್ತೀವಿ ಸಿಕ್ಕಾಕೊಳ್ದೆ ಇರೋರು ಬೇಕಾದ ಜನ ಇದ್ದಾರೆ ಸಿಕ್ಕಾಕೊಳ್ದೆ ಇಲ್ಲ ಇಲ್ಲ ಕಷ್ಟ ಆಗ್ತಾ ಇದೆಯಾ ಸಿಗೋದು ಇಲ್ಲ ಇನ್ನೂ ಪ್ರಯತ್ನ ಮಾಡ್ತೀನಿ ಇನ್ನೂ ಪ್ರಯತ್ನ ಮಾಡ್ತೀನಿ ಅಂದ ಇರೋರು ಬೇಕಾದ ಜನ ಇದ್ದಾರೆ ಅದೇ ಬುದ್ಧಿವಂತರು ಬೇಗ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಹ್ಮ್ ಏನು ಇಲ್ಲ ಇದ್ರಲ್ಲಿ ಬರೀ ದುಃಖಾಲಯ ಸುಖ ಸಿಕ್ಕಿದ್ರು ಅಲ್ಪ ಸುಖ ಯಾಕೆ ವ್ಯರ್ಥ ಮಾಡ್ಕೋಬೇಕು ಸಮಯ ನಿಜವಾದ ಕೆಲಸದಲ್ಲಿ ತೊಡಗೋಣ ಭಗವಂತನ ಭಕ್ತಿ ಭಕ್ತಿಸ್ ಅದು ವಿಷ್ಣುವಿನ ವಿಷ್ಣುವಿನೊಂದಿಗೆ ಸಂಬಂಧಿಸಿದ್ದು ಮೂರು ಪ್ರಕೃತಿ ಗುಣಗಳಿಂದ ಕೂಡಿದೆ ಈ ಒಂದು ಭೌತಿಕ ಪ್ರಕೃತಿ ಈ ಭೌತಿಕ ಶಕ್ತಿ ವಿಷ್ಣುವಿನೊಂದಿಗೆ ಸಂಬಂಧಿಸಿತ್ತು ಯಾಕಂದ್ರೆ ಆ ಮಹಾವಿಷ್ಣು ಆ ಭೌತಿಕ ಪ್ರಕೃತಿಯ ಮೇಲೆ ಕಣ್ಣ ಹಾಯಿಸ್ತಾನೆ ಇದು ಗರ್ಭದಾನ ಅಂತ ಹೇಳ್ತಾರೆ ಅಂದ್ರೆ ಭಗವಂತನ ಚಿಂತೆ ಶಕ್ತಿ ಕೇವಲ ನೋಟದಿಂದ ಅವನು ಜೀವಿಗಳ ಗರ್ಭದಾನವನ್ನ ಮಾಡ್ತಾನೆ ಆ ಪ್ರಕೃತಿಗೆ ಪ್ರಕೃತಿ ಆಗ ಆ ಅವರಿಗೆ ದೇಹಗಳನ್ನ ಸೃಷ್ಟಿ ಮಾಡ್ತಾಳೆ ಇದು ಜನ್ಮ ಆಮೇಲೆ ನಾವು ಬೇರೆ ಬೇರೆ ಭೌತಿಕವಾಗಿ ತಂದೆ ತಾಯಿಯಿಂದ ಜನ್ಮವನ್ನ ಪಡಿತೀವಿ ಇತ್ಯಾದಿ ಆದ್ರೆ ಆ ಮೂಲ ನಮ್ಮ ಆತ್ಮಕ್ಕೆ ಜನ್ಮವನ್ನ ಅಂದ್ರೆ ಆತ್ಮಕ್ಕೆ ದೇಹವನ್ನ ಕೊಟ್ಟಿರೋದು ಈ ಒಂದು ವಿಷ್ಣು ಪ್ರಕೃತಿಯನ್ನ ನೋಡಿದಾಗ ಕೇವಲ ತನ್ನ ದೃಷ್ಟಿಯನ್ನ ಅವಳ ಮೇಲೆ ಹಾಯಿಸಿದಾಗ ಹ್ಮ್ ಜೀವಿಗಳು ತಮ್ಮ ತಮ್ಮ ದೇಹಗಳನ್ನ ಪಡೆಯುತ್ತವೆ ಅಷ್ಟು ಶಕ್ತಿವಂತ ಭಗವಂತ ಹ್ಮ್ ಊಸಕ್ಕೂ ಆಗೋದಿಲ್ಲ ತನ್ನ ಮೂರು ಬಗೆಯ ಗುಣಗಳಿಂದ ನಾನಾ ಬಗೆಯಲ್ಲಿ ವಿಭಜಿತವಾಗಿ ಭೌತಿಕ ಪ್ರಕೃತಿಯು ಜೀವಿಗಳ ರೂಪಗಳನ್ನು ಸೃಷ್ಟಿಸುತ್ತದೆ ಇದನ್ನು ಕಂಡ ಜೀವಿಗಳು ಮಾಯಾಶಕ್ತಿಯ ಜ್ಞಾನವನ್ನು ಆವರಿಸಿರುವ ಲಕ್ಷಣಗಳಿಂದ ಭ್ರಾಂತಿಗೊಳಗಾಗುತ್ತಾರೆ ಸೊ ಈ ಮಾಯಾಶಕ್ತಿ ಭೌತಿಕ ಶಕ್ತಿ ಯಾವ ರೀತಿ ಅಂದ್ರೆ ನಾವು ಅವಳಿಂದಾನೇ ಸೃಷ್ಟಿಯಾಗಿರೋದು ಆದ್ರಿಂದ ಅವಳ ಶಕ್ತಿಗೆ ನಾವು ಅವಳ ಶಕ್ತಿಯ ಪ್ರಭಾವಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ ಅವಳಿಗೆ ನಮ್ಮ ಅವಳು ನಮ್ಮನ್ನ ಮೋಹಗೊಳಿಸ್ತಾಳೆ ಎಷ್ಟ್ ಚೆನ್ನಾಗಿದೆ ಓ ಇದು ಇದು ಇದೆ ಭೌತಿಕ ಜಗತ್ತು ಇದು ತಗೋಬೇಕು ಅದ್ ತಗೋಬೇಕು ಮತ್ತೊಂದ್ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಇದು ಅವಳ ಮಾಯೆ ಪಿಕ್ಚರ್ ತರ ಇದು ಪಿಕ್ಚರ್ ಇದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ನಾವ್ ಯಾವ್ದಾದ್ರು ಒಂದು ಸಿನಿಮಾಗೆ ಹೋಗ್ತೀವಿ ಸಿನಿಮಾನಲ್ಲಿ ಕೂತಿರೋ ತನಕ ನಮ್ಗೆ ಹೊರಗಿನ ಜಾಗನೇ ಜಗತ್ತೇ ಮರ್ತೋಗ್ಬಿಟ್ಟಿರುತ್ತೆ ಹೌದಾ ಆ ಒಂದು ಕಥೆಯಲ್ಲೇ ಆ ಹೀರೋ ಹೀರೋಯಿನ್ ಅದು ಇದು ಅದರಲ್ಲೇ ಪೂರ್ತಿ ನೋಡ್ತಾ ಮುಳುಗ್ಬಿಟ್ಟಿದೀವಿ ಈ ಭೌತಿಕ ಜಗತ್ತು ಅಷ್ಟೇ ಮಾಯೆ ಒಂದು ಸಿನಿಮಾ ಸೃಷ್ಟಿ ಮಾಡಿದಾಳೆ ನಮ್ಗೆ ನಾವು ಆ ಸಿನಿಮಾದಲ್ಲಿ ಕೂತಿದಿವಿ ನೋಡ್ತಾ ಇದೀವಿ ಆನಂದ ದುಃಖ ಎಲ್ಲವನ್ನೂ ಅನುಭವಿಸ್ತಾ ಇದೀವಿ ಅರೆ ಆ ಸಿನಿಮಾ ಅಂತ ನಮ್ಗೆ ಯಾವಾಗ ಗೊತ್ತಾಗ್ಬಿಡತ್ತೋ ಅವಾಗ ಯಾವ ದುಃಖನೂ ಇಲ್ಲ ಯಾವ ಸುಖಾನೂ ಇಲ್ಲ ಅಯ್ಯೋ ಅವನ್ ಯಾರೋ ಅವನು ಹೀರೋ ಹೀರೋಯಿನ್ ಅವ್ರ ಕಷ್ಟ ಕಟ್ಕೊಂಡ್ ನಾನೇನ್ ಮಾಡಕ್ ಸೊ ಸರಳವಾಗಿ ನಾವು ಆನಂದವನ್ನ ಕಾಣ್ಬ ಅನ್ಭವಿಸ್ತೀವಿ ಯಾವಾಗ ನಾವು ಪಿಕ್ಚರ್ ಇಂದ ಹೊರಗಡೆ ಬರ್ತೀವೋ ನಮ್ಮ ಸಂತೋಷದ ಸ್ಥಿತಿಗೆ ಬರ್ತೀವೋ ಅದೇ ರೀತಿ ಯಾವಾಗ ಈ ಇದ್ ಕನಸು ಪಿಕ್ಚರ್ ಎಲ್ಲದಕ್ಕೂ ಕಂಪೇರ್ ಮಾಡ್ಬೋದು ಈ ಒಂದು ಭೌತಿಕ ಜೀವನವನ್ನ ಅದರಲ್ಲಿ ನಿಜವಾಗ್ಲೂ ಯಾವ ಸುಖನೂ ಇಲ್ಲ ಯಾವ ದುಃಖನೂ ಇಲ್ಲ ಇದು ನಮ್ಮ ಭ್ರಮೆ ಇದು ನಮ್ಮ ಭ್ರಮೆ ಅದರಿಂದ ನಾವು ಈ ಭ್ರಮೆ ಅಂದ್ರೆ ಹೇಗೆ ಇದು ತಾತ್ಕಾಲಿಕವಾದದ್ದು ನಾನೀ ದೇಹನೇ ಅಲ್ಲ ದೇಹ ತಾತ್ಕಾಲಿಕ ತೊಂದರೆ ಎಲ್ಲ ಬರ್ತಾ ಇರೋದು ದೇಹಕ್ಕೆ ದೇಹ ಇರೋದೇ ಸ್ವಲ್ಪ ಸಮಯಕ್ಕೆ ಬದಲಾವಣೆ ಆಗತ್ತೆ ಮತ್ ಯಾಕಿಷ್ಟನ್ನು ತಲೆ ಕೆಡ್ಸ್ಕೋತೀರಿ ಹ್ಮ್ ಎಚ್ಚರಗೊಳ್ಬೇಕು ನಾವು ನಿದ್ದೆಯಿಂದ ಎಚ್ಚರಗೊಳ್ಬೇಕು ಅಥವಾ ಪಿಕ್ಚರ್ ಇಂದ ಸಿನಿಮಾ ಇಂದ ಹೊರಗಡೆ ಬರ್ಬೇಕು ಇಲ್ಲ ಅಂದ್ರೆ ಅದರ ಭ್ರಮೆಗೆ ಅದರ ಮಾಯೆಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಭೌತಿಕ ಜಗತ್ತಿನ ಮಾಯೆಗೆ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಪಿಕ್ಚರ್ ಅಂತ ಗೊತ್ತಾದ ತಕ್ಷಣ ನಮ್ಗೆ ಬೇಡಪ್ಪ ಏನು ಪರವಾಗಿಲ್ಲ ನೀನೆ ಇಟ್ಕೊ ನಿನ್ ಸಾಮಾನು ನೀನೇ ಇಟ್ಕೊಂಡು ನಿನ್ನೆಲ್ಲ ಶಾಪಿಂಗು ಇದರಿಂದ ಯಾವ ಆನಂದವೂ ಸಿಗೋದಿಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣ ಸುಮ್ಮನೆ ವ್ಯರ್ಥವಾಗುತ್ತಷ್ಟೆ ದಿವ್ಯ ಜೀವಿಯು ತನ್ನ ವಿಸ್ಮೃತಿಯ ಕಾರಣದಿಂದಾಗಿ ಭೌತಿಕ ಶಕ್ತಿಯ ಪ್ರಭಾವವನ್ನೇ ತನ್ನ ಚಾರ ಕಾರ್ಯಕ್ಷೇತ್ರವೆಂದು ಸ್ವೀಕರಿಸಿದ್ದಾನೆ ಇದು ತುಂಬಾ ಮುಖ್ಯವಾದದ್ದು ವಿಸ್ಮೃತಿಯಿಂದಾಗಿ ಯಾವ ವಿಸ್ಮೃತಿ ನಾವು ಈ ದೇಹ ಅಲ್ಲ ಆತ್ಮ ಅನ್ನೋದನ್ನ ಮರ್ತ್ ಅದು ನಮ್ಮ ವಿಸ್ಮೃತಿ ಮರ್ತ್ ನಾವು ಮರ್ತ್ ಬಿಟ್ಟು ಅನ್ಕೊಂಡಿದೀವಿ ಇವಾಗ ಈ ದೇಹ ದೇಹವೇ ನಾನು ಅದರಿಂದ ದೇಹಕ್ಕೆ ಸಂಬಂಧಿಸಿರುವಂತಹ ಈ ಭೌತಿಕ ಜಗತ್ತು ನನ್ನ ಕಾರ್ಯಕ್ಷೇತ್ರ ಅಂದ್ರೆ ನಾನು ಇಲ್ಲಿ ಕೆಲಸವನ್ನ ಮಾಡ್ಬೇಕು ಕೆಲಸ ಮಾಡಿ ನಾನು ಸಂತೋಷವನ್ನು ಪಡಿಬೇಕು ಹ್ಮ್ ಸುಖವನ್ನು ಪಡಿಬೇಕು ದುಃಖವನ್ನು ಪಡಿಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು ಅರೆ ನಾವು ನಿಜವಾಗ್ಲೂ ಈ ದೇಹನೇ ಅಲ್ಲ ಅದು ನಮ್ಮ ವಿಸ್ಮೃತಿ ಹ್ಮ್ ದೇಹನೇ ಅಲ್ದ ಇರೋದ್ರಿಂದ ದೇಹಕ್ಕೆ ಸಂಬಂಧಿಸಿರುವ ಈ ಭೌತಿಕ ಜಗತ್ತಿನಲ್ಲಿ ಯಾಕೆ ಇಷ್ಟೊಂದು ತೊಡಕ್ತಾ ಇದೀವಿ ಫಾರಿನ್ ಇದು ಫಾರಿನ್ ಹ್ಮ್ ಆ ಸೊ ನಾವ್ಯಾವ್ದಾದ್ರು ಬೇರೆ ಊರಿಗೆ ಹೋದ್ರೆ ದೇಶಕ್ಕೆ ಹೋದ್ರೆ ಆ ಅಲ್ಲಿ ಅವರ ರೀತಿ ನೀತಿಗಳನ್ನ ನಾವು ಅಳವಡಿಸ್ಕೊಡಲ್ಲ ಸ್ವಲ್ಪ ದಿನಕ್ಕೆ ಹೋಗಿರ್ತೀವಿ ಸುಮ್ಮನೆ ಹೋಗ್ತೀವಿ ಸ್ವಲ್ಪ ದಿನ ಇದ್ದು ವಾಪಸ್ ಬರ್ತೀವಿ ಅದೇ ರೀತಿ ನಾನು ಆತ್ಮ ಅಂತ ನನಗೆ ಜ್ಞಾಪಕ ಬಂದ್ಬಿಟ್ರೆ ಅಥವಾ ಒಂದು ಸ್ಮರಣೆ ಬಂದ್ಬಿಟ್ರೆ ಈ ಫಾರಿನ್ ಇದು ಹ ಅಲ್ಲಿ ಇದೆ ನಮ್ಮನೆ ಇಲ್ಲಿದೆ ಇಲ್ಲಿ ಬಂದಿದ್ದೇವೆ ಸುಮ್ಮನೆ ಗೊತ್ತಾಗತ್ತೆ ಗೊತ್ತಾಗ್ಬೇಕು ನಮ್ಗೆ ಇದು ಸ್ವಲ್ಪ ಸಮಯದ್ದು ಏನಿದೆಯೋ ಅದು ನಾನು ಒಂದು ಪಿಕ್ಚರ್ ನಲ್ಲಿ ಇದೀನಿ ಭ್ರಮೆಯಲ್ಲಿ ಇದ್ದೀನಿ ನನಗೆ ನೋವು ಅಲ್ಲಿ ನೋವು ನನ್ಗೆ ಈ ತೊಂದ್ರೆ ಆ ತೊಂದ್ರೆ ಅಂತ ಸಿಕ್ಕಾಕೊಂಡಿದ್ದೀನಿ ಅದೇ ನಿಜವಾದ ಭ್ರಮೆ ಅದು ನಿಜವಾದ ಪಿಕ್ಚರ್ ಅಂದ್ರೆ ನಮಗೆ ತ್ರೀ ಡಿ ಪಿಕ್ಚರ್ ಅಂತಾರಲ್ಲ ಆ ರೀತಿ ಆ ನಾವು ಸಾಮಾನ್ಯವಾಗಿ ಟಿವಿನ ಇದು ಸಿನಿಮಾಗ ಹೋಗಿ ನೋಡಿದ್ರೆ ಅದು ಟೂ ಡಿ ಇವಾಗೆಲ್ಲ ಹೊಸದು ಬಂದಿದೆ ತ್ರೀ ಡಿ ತ್ರೀ ಡಿ ಅಂದ್ರೆ ನೀವು ಕೂತಿದ್ರೆ ಅಲ್ಲಿ ಪಿಕ್ಚರ್ ಅಲ್ಲಿ ಆ ಒಂದು ಏನೋ ಬಿದ್ರೆ ಯಾರಾದ್ರೂ ನಾವು ಎಡವುದಂಗ ಆಗತ್ತೆ ನಾವು ಚೇರಲ್ಲಿ ಕೂತಿರೋ ತ್ರೀ ಡಿ ಪಿಕ್ಚರ್ ಸೊ ಈ ಜೀವನ ಒಂದು ತ್ರೀ ಡಿ ಪಿಕ್ಚರ್ ಅಷ್ಟೇ ಹ್ಮ್ ಯಾವಾಗ ನಾವು ಈ ತ್ರೀ ಡಿ ಪಿಕ್ಚರ್ ಇಂದ ಹೊರಗಡೆ ಬರ್ತೀವೋ ಅವಾಗ ನಮ್ಗೆ ನಿಜವಾದ ಜೀವನ ಏನು ಅನ್ನೋದು ಗೊತ್ತಾಗತ್ತೆ ಅಲ್ಲಿ ತನಕ ಅನ್ಕೊಂಡಿದೀವಿ ಈ ಪಿಕ್ಚರೇ ನನ್ ನನ್ ಜೀವನ ಇದೇ ನನ್ನ ಕೆಲಸ ಇಲ್ಲೇ ನನ್ ನಾನ್ ನನ್ ಶಾಶ್ವತವಾದದ್ದು ಇದೇ ನನ್ನ ಸಂಬಂಧಗಳು ಇದೇ ನನ್ನ ಕರ್ತವ್ಯ ಈ ಹೀಗೆ ನಾನು ಇಷ್ಟೇ ನಾನು ಇದೆ ಎಷ್ಟೊಂದ್ ಸುನೇ ಹೇಳ್ತಾರೆ ಓ ನಾನು ಹಿಂಗೆ ಹಾ ನನಗೆ ಯಾವುದು ಬದಲಾವಣೆ ಮಾಡ್ಕೊಡೋಕೆ ಆಗಲ್ಲ ನನ್ನ ಬಗ್ಗೆ ನಾನು ಇರೋದೇ ಹಿಂಗೆ ನೇ ನಾವು ನಿಜ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ಲಿ ಒಂದು ಪಾತ್ರ ವಹಿಸ್ತಾ ಇದ್ದೀವಿ ಆದ್ರೆ ಅದೇ ನಾನು ಅಂತ ಅನ್ಕೊಂಡ್ಬಿಡ್ತೀನಿ ಅಷ್ಟು ಭ್ರಮೆಯಲ್ಲಿದ್ದೀವಿ ಹ್ಮ್ ಅದರಿಂದ ಇದೇ ಕಾರ್ಯಕ್ಷೇತ್ರವೆಂದು ಪ ಸ್ವೀಕರಿಸಿ ನಾನು ಕಾ ಜೀವಿ ಕಾರ್ಯ ಪ್ರವೃತ್ತನಾಗಿ ಕಾರ್ಯಗಳನ್ನು ತಪ್ಪಾಗಿ ತನಗೇ ಅನ್ವಯಿಸುತ್ತಾನೆ ತಪ್ಪಾಗಿ ತಪ್ಪಾಗಿ ಯಾಕೆ ಯಾಕಂದ್ರೆ ನಿಜವಾಗ್ಲೂ ಒಂದು ದೇಹವೇ ಅಲ್ಲ ಅದೇ ದೇಹ ಅಂತ ಅನ್ಕೊಂಡ್ ಕೆಲಸದಲ್ಲಿ ಸೊ ಅದಕ್ಕೆ ನಿಜವಾದ ಕೆಲಸ ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಿಕ್ಕಿದ್ದೆಲ್ಲ ಆ ದೇಹವನ್ನ ಕಾಪಾಡೋದಕ್ಕೆ ನಾವು ಮಾಡ್ತಾ ಇರುವಂತ ಕೆಲಸಗಳು ಅಷ್ಟೇ ಇಡ್ಕೊಂಡ್ಬಿಡೋಣ ಇಂದ್ರಿಯ ತೃಪ್ತಿ ನಮ್ಮ ನಿಜವಾದ ವೃತ್ತಿ ಅಲ್ಲ ಭಗವಂತನ ಸೇವೆ ನಮ್ಮ ನಿಜವಾದ ವೃತ್ತಿ ಹ್ಮ್ ನಮ್ಮ ಆಫೀಸ್ ಕೂಡ ನಮ್ ನಿಜವಾದ ವೃತ್ತಿ ಅಲ್ಲ ಆಫೀಸ್ಗೆ ಯಾಕೆ ಹೋಗ್ತಾ ಇರೋದು ನನಗೆ ಹಣವನ್ನ ಸಂಪಾದನೆ ಮಾಡ್ಬೇಕು ಯಾಕೆ ದೇಹವನ್ನು ಪಾಲನೆ ಮಾಡ್ಬೇಕು ದೇಹ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಪಾಲನೆ ಮಾಡಕ್ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಆಹಾರ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಬಟ್ಟೆ ಇತ್ಯಾದಿಗಳನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಭಕ್ತಿ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ಅಷ್ಟೇ ನಿಜವಾದ ಬಿಸ್ನೆಸ್ ನಿಜವಾದ ಕೆಲಸ ಭಗವಂತನ ಭಕ್ತಿ ಹ್ಮ್ ಹಾಗಾಗಿ ತಪ್ಪಾಗಿ ತಪ್ಪಾಗಿ ಅನ್ವಯಿಸ್ಕೊಂಡಿದೀವಿ ನಾವು ನಾವ್ ದೇಹ ಅಂತ ಅನ್ಕೊಂಡು ಆ ರೀತಿ ತಪ್ಪಾಗಿ ಇದು ಪಿಕ್ಚರ್ ಒಂದು ಉದಾಹರಣೆ ಅನ್ನ ನಾವ್ ಕೈಕೊಡಿ ಪಿಕ್ಚರ್ ನಮ್ ಜೀವನ ಅಂತ ಅನ್ಕೊಂಡ್ ನಾವು ದುಃಖ ಸುಖ ಎಲ್ಲವನ್ನೂ ಅನ್ಭವಿಸ್ತಾ ಇದೀವಿ ಪಿಕ್ಚರ್ ಇಂದ ಹೊರ್ಗಡೆ ಬರ್ಬೇಕು ಅಷ್ಟೇ ಕೆಲ್ಸ ಭೌತಿಕ ಪ್ರಜ್ಞೆಯೇ ಬದ್ಧ ಜೀವನಕ್ಕೆ ಕಾರಣವಾಗಿದೆ ಇದಕ್ಕೆ ಭೌತಿಕ ಪ್ರಜ್ಞೆ ಅನ್ನೋದು ಅಂದ್ರೆ ಪಿಕ್ಚರ್ ಪ್ರಜ್ಞೆ ಈ ಪಿಕ್ಚರ್ ಉದಾಹರಣೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇವಾಗ ಹ್ಮ್ ಪಿಕ್ಚರ್ ಇರೋದು ನಮಗೆ ಯಾವ ಏನ್ ಪ್ರಜ್ಞೆ ಇರುತ್ತೋ ಅದು ಪಿಕ್ಚರ್ ಪ್ರಜ್ಞೆ ಅದೇ ರೀತಿ ಭೌತಿಕ ಜಗತ್ತಿನೇ ನಾನು ದೇಹ ಅಂತ ಅನ್ಕೊಂಡಿರೋದು ಭೌತಿಕ ಪ್ರಜ್ಞೆ ಈ ಭೌತಿಕ ಪ್ರಜ್ಞೆಯಿಂದಾನೆ ಎಲ್ಲ ತೊಂದರೆಗಳು ಎಲ್ಲಾ ಬದ್ಧ ಈ ಬದ್ಧ ಜೀವನಕ್ಕೆ ಇದೇ ಕಾರಣ ಆ ಸ್ಥಿತಿಗಳಲ್ಲಿ ಭೌತಿಕ ಶಕ್ತಿಯು ಜೀವಿಯ ಮೇಲೆ ಕಟ್ಟುಪಾಡುಗಳನ್ನು ಏರುತ್ತಾಳೆ ಕಟ್ಟುಪಾಡುಗಳು ನೆಡ್ದಲ್ಲ ನಾ ಹಿಂಗೇ ನಾ ಹಿಂಗೇ ಮಾಡ್ಬೇಕು ಹಂಗೇ ಮಾಡ್ಬೇಕು ಹ್ಮ್ ಏನೆಲ್ಲ ಎಷ್ಟೊಂದು ಭಕ್ತರು ಹೇಳ್ತಾ ಇದ್ರು ನನ್ಗೆ ಸಿಕ್ಕಾಪಡೆ ಕೋಪ ಹಿಂಗ ಕೋಪವನ್ನೇ ತಡ್ಕೊಳೋಕೆ ಆಗಲ್ಲ ಈ ರೀತಿನೇ ಆಗ್ಬೇಕು ಆ ರೀತಿನೇ ಆಗ್ಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಇದು ಕಟ್ಟುಪಾಡು ಭೌತಿಕ ಪ್ರಕೃತಿ ನಮ್ಮೇಲೆ ಹೇರ್ತಾ ಇದ್ದಾಳೆ ನೀನ್ ಹಿಂಗೇ ವರ್ತಿಸ್ಬೇಕು ಇಷ್ಟ ಇಲ್ಲ ನಿನಗಿದು ಇಷ್ಟ ನಾವು ಅದೇ ಹೌದೌದು ಇಷ್ಟಾನೇ ಇಲ್ಲ ಸೊ ಇದು ನಮ್ಮ ಮೇಲೆ ಹೇರಲ್ಪಡ್ತಾ ಇದೆ ಯಾಕಂದ್ರೆ ಇದು ನಮ್ಮ ನಿಜವಾದ ಪ್ರ ಪ್ರಕೃತಿ ಅಲ್ಲ ನಮ್ಮ ನಿಜವಾದ ಸ್ವಭಾವ ಅಲ್ಲ ಈ ದೇಹದಿಂದ ನಾವು ಪಡ್ಕೊಂಡಿರೋ ಸ್ವಭಾವ ದಯವಿಟ್ಟು ನಾವು ಇದನ್ನ ತಿಳ್ಕೊಬೇಕು ನಾನು ಆತ್ಮ ಅಂದ್ರೆ ಆತ್ಮಕ್ಕೂ ದೇಹ ದೇಹ ಮನಸ್ಸು ಇವೆಲ್ಲಕ್ಕೂ ಕೂಡ ಬೇರೆ ಆತ್ಮದ ನಿಜವಾದ ಕೆಲಸ ಭಕ್ತಿ ಸೇವೆ ಈ ದೇಹ ಮನಸ್ಸು ಇದರ ಕೆಲಸ ಇವೆಲ್ಲ ಭೌತಿಕ ಜಗತ್ತಿನಲ್ಲಿ ಆ ಈ ಸುಖ ದುಃಖ ಸಂಬಂಧಗಳು ಅದು ಇದು ಇದ್ರಲ್ಲೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಹ್ಮ್ ಪಿಕ್ಚರ್ ಪಿಕ್ಚರ್ ಕೆಲಸ ಗೆ ಹೋಗೋ ಕೆಲಸ ಭೌತಿಕ ಪ್ರಜ್ಞೆ ಹ್ಮ್ ಆಧ್ಯಾತ್ಮಿಕ ಪ್ರಜ್ಞೆ ದೇವಸ್ಥಾನಕ್ ಹೋಗೋ ಕೆಲಸ ಯಾವಾಗ ನಾವು ದೇವಸ್ ದೇವರ ಭಗವಂತನ ಸೇವೆಯಲ್ಲಿ ತೊಡಗ್ತಿವೋ ಅದು ಆತ್ಮದ ಕೆಲಸ ಯಾವಾಗ ನಾವು ಭೌತಿಕ ವಿಷಯಗಳಲ್ಲಿ ತೊಡಗ್ತಿವೋ ನಾವು ಅದು ದೇಹದ ಕೆಲಸ ಅರೆ ದೇಹದ ಕೆಲಸವನ್ನ ಸ್ವಲ್ಪ ಮಟ್ಟಿಗೆ ಮಾಡಬೇಕು ಯಾಕಂದ್ರೆ ದೇಹವನ್ನ ನಾವು ಸಂರಕ್ಷಿಸ್ಕೊಳ್ಳಿಲ್ಲ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಭಗವಂತನ ಸೇವೆ ಮಾಡಕ್ಕಾಗಲ್ಲ ಸೊ ದೇಹ ಅವಶ್ಯಕ ದೇಹವನ್ನ ನೋಡ್ಕೋಬೇಕಷ್ಟೇ ಪ್ರಯತ್ನ ಮಾಡ್ಬೇಕದು ಅದೇ ನಮ್ಮ ಜೀವನದ ಗುರಿಯಲ್ಲ ಜಾರ್ಗಾರು ಏನಾದ್ರು ಸಂದೇಹ ಏನಾದ್ರು ಇದ್ರೆ ಕೇಳಿ ಯಾಕಂದ್ರೆ ಇದು ತುಂಬಾ ಮುಖ್ಯವಾದದ್ದು ಈ ಜ್ಞಾನ ಅಂದ್ರೆ ನಮ್ಗೆ ನಿಜವಾಗ್ಲೂ ಭಕ್ತಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಸ್ಪಷ್ಟವಾಗತ್ತೆ ಇವೆಲ್ಲ ಜ್ಞಾನ ತಿಳ್ಕೊಂಡು ಏನ್ ಮಾಡ್ಬೇಕು ನಾವು ಜ್ಞಾನ ತಿಳ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಭಕ್ತಿನೇ ನನ್ನ ಜೀವನದ ಗುರಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ದೃಢವಾಗ್ಬಿಡ್ಬೇಕು ಅದಕ್ಕೆ ಈ ಜ್ಞಾನ ಇಲ್ಲಾಂದ್ರೆ ಈ ಜ್ಞಾನದ ಅವಶ್ಯಕತೆ ಇಲ್ಲ ಚೇತನಾತ್ಮನು ಏನನ್ನೂ ಮಾಡುವುದಿಲ್ಲ ಅವನು ಅಂತಹ ಚಟುವಟಿಕೆಗಳಿಗೆ ಲೋಕಾತೀತ ಆತ್ಮನೂ ಕೂಡ ಚೇತನಾತ್ಮ ನಾವು ಅಂದ್ರೆ ನಾ ಆತ್ಮ ನಾವು ಕೂಡ ಈ ವಿಷಯಗಳಲ್ಲಿ ತೊಡಗ್ತಾ ಇಲ್ಲ ಕೇವಲ ನಮ್ಮ ದೇಹ ನಮ್ಮ ದೇಹ ಮನಸ್ಸು ಇದು ಮಾತ್ರ ತೊಡಗ್ತಾ ಇರೋದು ನಾವು ತೊಡಗ್ತಾ ಇಲ್ಲ ಆದ್ರೆ ನಾವೇನ್ ಮಾಡಿದ್ರಿ ಆಸೆ ಪಟ್ಬಿಟ್ವಿ ಕೆಟ್ಟ ಆಸೆ ಭೌತಿಕ ಜಗತ್ತಿನಲ್ಲಿ ನಾನು ಆನಂದವನ್ನು ಅನ್ಬೋಸ್ಬೇಕು ಅನ್ನೋ ಒಂದು ಆಸೆ ಅದೊಂದು ಕಿಲಿ ಬೊಂಬೆ ಟಾ ಇರುತ್ತಲ್ಲ ಅದಕ್ಕೆ ತಿರ್ಗ್ಸ್ ಬಿಟ್ ಬಿಟ್ರೆ ಅದು ಗಿ ಅಂತ ಅಲ್ಲಾಡ್ತಾರೆ ಅದಾದ ರೀತಿ ಆತ್ಮ ಆಸೆ ಪಟ್ಬಿಟ್ ಬಿಟ್ಬಿಟ್ಟಿದ್ದಾನೆ ಇವಾಗ ದೇಹ ಮನಸ್ಸು ತೊಡಗಿವೆ ಅದನ್ನ ಆ ಭೌತಿಕ ಆಸೆಯನ್ನ ಪೂರ್ಣ ಪೂರೈಸೋದಕ್ಕೆ ಹ್ಮ್ ಆದರೆ ಆತ್ಮ ಮಾಡ್ತಾ ಇಲ್ಲ ಏನು ಕೆಲಸವನ್ನ ಮಾಡ್ತಾ ಇಲ್ಲ ಆತ್ಮ ಆ ನಡ್ಕೊಂಡು ಹೋಗ್ತಾ ಇಲ್ಲ ಇನ್ನೊಂದ್ ಕಡೆ ಶಾಪಿಂಗ್ ಹೋಗ್ತಾ ಇಲ್ಲ ಇನ್ನೊಂದ್ ಮಾಡ್ತಾ ಇಲ್ಲ ಅದೆಲ್ಲ ದೇಹ ಮನಸ್ಸು ನಡೆಸ್ತಾ ಇವೆ ಹಾಗಿದ್ದರೂ ಅವನು ಬದ್ಧ ಜೀವನದಿಂದ ಬಾಧಿತನಾಗಿದ್ದಾನೆ ಸೊ ಸ್ವತಂತ್ರನು ಆತ್ಮ ಭಗವಂತನ ಅಂಶ ಸ್ವತಂತ್ರ ನಾವು ಆದ್ರೆ ನಾವು ಹೋಗಿದ್ದೀವಿ ಯಾಕೆ ಬಂಧಿತರಾಗಿದ್ದೀವಿ ನಾನು ದೇಹ ಅಂತ ನಾವು ಭ್ರಮೆ ಅನ್ನೋ ಭ್ರಮೆಯಲ್ಲಿರೋದ್ರಿಂದ ನಾವು ಸಿಗಾಕೊಂಡ್ಬಿಟ್ಟಿದೀವಿ ಹ್ಮ್ ಆದ್ರೆ ಜ್ಞಾಪಕ ಮಾಡ್ಕೋಬೇಕು ಇದು ಬರೀ ಪಿಕ್ಚರ್ ಅಷ್ಟೇ ಇದು ನನ್ನ ನಿಜವಾದ ಜೀವನವಲ್ಲ ಭೌತಿಕ ಪ್ರಕೃತಿಯು ಬದ್ಧಾತ್ಮನ ಭೌತ ಶರೀರ ಇಂದ್ರಿಯಗಳು ಮತ್ತು ಇಂದ್ರಿಯಗಳ ಅಧಿದೇವತೆಗಳಿಗೆ ಕಾರಣವಾಗಿದೆ ಸೊ ನಾನು ಇದನ್ನ ಮುಂಚೆನೂ ಹೇಳಿದ್ದೀನಿ ಪ್ರತಿಯೊಂದು ದೇಹದ ಅಂಗಾಂಗಗಳು ಕೂಡ ದೇವತೆಗಳ ಹಿಡಿತದಲ್ಲಿದೆ ಆ ದೇವತೆಗಳೂ ಕೂಡ ನಮ್ಮ ಶರೀರವೂ ಕೂಡ ಎಲ್ಲವೂ ಕೂಡ ಭೌತಿಕ ಶಕ್ತಿಯಿಂದ ಬಂದಿರೋದು ಹ್ಮ್ ಇದನ್ನು ವಿದ್ವಾಂಸರು ತಿಳಿದಿದ್ದಾರೆ ಪ್ರಕೃತಿಗೆ ಅತೀತನಾಗಿರುವ ಆತ್ಮನ ಸುಖ ದುಃಖ ಭಾವನೆಗಳಿಗೆ ಸ್ವತಃ ಚೇತನಾತ್ಮನೇ ಕಾರಣವಾಗಿದ್ದಾನೆ ಹೇಗೆ ಕಾರಣ ನಾನಿ ಭೌತಿಕ ಜಗತ್ತಿನಲ್ಲಿ ಇರ್ಬೇಕು ಅಂತ ನಾನು ಆಸೆ ಪಡ್ತಾ ಇರೋದು ಅದಕ್ಕೆ ಅದ್ರ ಅದ್ರ ಸಂಬಂಧಿತ ಎಲ್ಲಾ ಸುಖ ದುಃಖಗಳು ನನಗ್ ಬರ್ತಾ ಇದೆ ಇದನ್ನ ಮುಂಚೆ ನಾನು ಇನ್ನೊಂದ್ ರೀತಿಯಲ್ಲಿ ವಿವರಿಸಿದೀನಿ ಒಂದು ಗಾಡಿ ನಮ್ಮ ವೆಹಿಕಲ್ ಆ ಗೆ ಏನಾರು ಆಗ್ಬಿಟ್ರೆ ಯಾರು ಯಾರು ವೆಹಿಕಲ್ ಮೇಲೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿದಾರೋ ವೆಹಿಕಲ್ ಏನಾರು ಆದ್ರೆ ಅವ್ರಿಗೆ ಆದಂಗೆ ಅದು ಅಷ್ಟು ದುಃಖ ಪಡ್ತಾರೆ ನಿಮ್ಗಾಗಿಲ್ಲ ಅದು ವೆಹಿಕಲ್ ವೆಹಿಕಲ್ಗಾಗಿರೋದು ಅಯ್ಯೋ ನಂಗೆ ತುಂಬಾ ಬೇಕಾಗದು ವೆಹಿಕಲ್ ತುಂಬಾ ನನ್ಗೆ ತುಂಬಾ ವರ್ಷದಿಂದ ಇದೆ ನನ್ಗೆ ತುಂಬಾ ಪ್ರೀತಿ ನನ್ ಗಾಡಿ ಮೇಲೆ ಸೊ ಅದೇ ರೀತಿ ಆತ್ಮ ಆಗಿ ನಾನು ಹೇಳ್ತಾ ಇದ್ದೀನಿ ಅಯ್ಯೋ ನನಗೆ ದೇಹದ ಮೇಲೆ ತುಂಬಾ ಪ್ರೀತಿ ಆಯ್ತಪ್ಪ ಪ್ರೀತಿ ಇಟ್ಕೊಂಡ್ರೆ ದುಃಖ ಅನ್ಬೌಸು ಸುಖ ಅನ್ಬೌಸು ಆದ್ರೆ ಯಾವಾಗ ಈ ದೇಹ ನನ್ ಅಂದ್ರೆ ಇದಕ್ಕೆ ಒಂದು ನಿರ್ಲಿಪ್ತತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಯಾಕಂದ್ರೆ ನನಗೆ ಸೇರಿತಲ್ಲ ತಾತ್ಕಾಲಿಕವಾಗಿ ಸಿಕ್ಕಿದೆ ನನ್ಗೆ ಯಾವ್ದೋ ಒಂದು ಗಾಡಿ ನನಗೆ ಒಂದ್ ಒಂದ್ ಹತ್ತು ವರ್ಷ ಓಡಿಸ್ತೀನಿ ಅಂತ ಅದ್ರ ಮೇಲೆ ನನ್ನ ವ್ಯಾಮೋಹ ನನ್ನ ಊಟ ತಿಂಡಿ ಎಲ್ಲ ಅದ್ರ ಮೇಲೆ ಆಧಾರಿತವಾಗಿರುತ್ತೆ ಅಥವಾ ನನ್ನ ಸುಖ ದುಃಖ ಎಲ್ಲ ಅದ ಅದ್ರ ಮೇಲೆ ಆಧಾರಿತವಾಗಿದ್ರೆ ಅದು ಮೂರ್ಖತನ ಹ್ಮ್ ಅದರಿಂದ ಈ ದೇಹ ತಾತ್ಕಾಲಿಕವಾದದ್ದು ನಾವು ಸನಾತನ ನನಗೂ ಈ ದೇಹಕ್ಕೂ ಏನೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಸಿಕ್ಕಿದೆ ಅದೇ ನಿಜವಾಗ್ಲೂ ನಾನು ಅಷ್ಟೊಂದು ಇದ್ರಲ್ಲಿ ತೊಡಗಬಾರ್ದು ಅನ್ನೋ ಒಂದು ಜ್ಞಾನ ಅದು ಆತ್ಮಜ್ಞಾನ ನಿಜವಾದ ಆತ್ಮಜ್ಞಾನ ಅವಾಗ ನಾವು ಯಾವ್ದ್ರಲ್ಲಿ ತೊಡಗ್ತೀವಿ ಆತ್ಮದ ಕೆಲಸದಲ್ಲಿ ತೊಡಗುತ್ತೀವಿ ಅಂದ್ರೆ ಭಕ್ತಿ ಯೋಗದಲ್ಲಿ ಹ್ಮ್ ಇವಾಗಲೂ ಕೂಡ ಭಕ್ತಿ ಮಾಡ್ತಾ ಇದೀವಿ ಮುಂದುವರಿ ಆ ಎಷ್ಟೊಂದ್ ಜನ ಭಕ್ತರು ತುಂಬಾ ವರ್ಷದಿಂದ ಭಕ್ತಿ ಮಾಡ್ತಾ ಇದಾರೆ ಆದ್ರೆ ಒಂದೊಂದು ವಿಷಯಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಯಾರೋ ಒಬ್ರಿಗೆ ಕಾಫಿ ಬಿಡಕ್ ಆಗ್ತಲ್ಲ ಯಾರಿಗೂ ಟೀ ಬಿಡಕ್ ಆಗ್ತಲ್ಲ ಈ ಭೌತಿಕ ದೇಹಕ್ಕೆ ಸಂಬಂಧಿತವಾದದ್ದು ಯಾವುದೋ ಒಂದು ರುಚಿಯ ವಿಷಯ ಆ ಒಂದು ಚಿಕ್ಕ ವಿಷಯದಲ್ಲಿ ಸಿಗಾಕೊಂಡ್ಬಿಟ್ಟು ಗುರುಗಳಿಗೆ ಗುರುಗಳಿಗೆ ಶರಣಾಗತರಾಗೋ ಅಥವಾ ದೀಕ್ಷೆಯ ಮಾರ್ಗವನ್ನ ಸ್ವೀಕಾರ ಮಾಡಕ್ಸಿದರಾಗಿಲ್ಲ ನೋಡಿ ಎಷ್ಟು ಚಿಕ್ಕದು ಎಷ್ಟು ಚಿಕ್ಕ ವಿಷಯ ಒಂದು ಟೀ ಅಥವಾ ಕಾಫಿ ನಮಗೂ ಭಗವಂತನ ಮಧ್ಯೆ ನಿಂತಿದೆ ರಮೆ ಅಲ್ಲದೆ ಏನಿದು ಅಲ್ವಾ ಎಷ್ಟು ಚಿಕ್ಕ ವಿಷಯ ಸ್ವಲ್ಪ ಕಣ್ಣೆ ಕೊಡಬೇಕು ಯಾರಿದ್ದಾರೆ ಆ ಕಡೆ ಭಗವಂತ ಇದ್ದಾನೆ ಇಲ್ಲೇನಿದೆ ಟೀ ಕಾಫಿ ಇದೆ ಭಗವಂತ ಬೇಕೋ ಟೀ ಕಾಫಿ ಬೇಕೋ ಟೀ ಕಾಫಿ ಬೇಕಾ ಆಯ್ತು ಭಗವಂತ ಬೇಕಾ ಸುಲಭ ಟೀ ಕಾಫಿನ ಹೊಡೆದು ಈ ಕಡೆ ಸೈಡ್ ಗಾ ಅಷ್ಟೇ ಆಗೋಯ್ತು ಕೆಲ್ಸ ಭ್ರಮೆ ಭ್ರಮೆಲ್ ಸಿಕ್ಕಾಕೊಂಡಿದ್ದೀವಿ ದೇವತಿ ಹೇಳಿದಳು ದೇವತಮ ಪರಮ ಪುರುಷನೇ ವ್ಯಕ್ತ ಮತ್ತು ಅವ್ಯಕ್ತ ಸೃಷ್ಟಿಗೆ ಕಾರಣಲಾಗಿರುವ ಪರಮ ಪುರುಷ ಕಾರಣನಾಗಿರುವ ಪರಮ ಪುರುಷ ಮತ್ತು ಅವನ ಶಕ್ತಿಗಳ ಲಕ್ಷಣಗಳು ಇವೆರಡನ್ನೂ ದಯವಿಟ್ಟು ವಿವರಿಸು ದೇವತಿ ಕೇಳ್ತಾ ಇದ್ದಲ್ಲೇ ಓ ಇದೇನೋ ಮುಖ್ಯವಾದ ಇದ್ದಂಗಿದೆ ಇದು ನನ್ನ ಗೊಂದಲ ಗೊಂದಲ ಅದೇ ನಾನು ಈ ದೇಹದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೊರಗಡೆ ಹೋಗೋದು ಏನ್ ಮಾಡ್ಬೇಕು ಸೊ ಭಗವಂತ ಕೊಡ್ತಾ ಶಿವರು ಪ್ರಾರಂಭ ಮಾಡಿದಾನೆ ದೇವತಿಗೆ ಅನಿಸ್ತಾ ಇದೆ ಓಕೆ 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 ಹೇಳ್ತಾ ಹೇಳ್ತಿರೋದು ನನಗೆ ಸಹಾಯ ಆಗುತ್ತೆ ಇನ್ನೂ ಒಂದ್ ಸ್ವಲ್ಪ ವಿವರವಾಗಿ ನಾನು ಇನ್ನೂ ವಿವರಿಸು ನೀನು ದೇವತಮ ತಮ್ಮ ಪುರುಷನ್ ಹೇಳಿದನು ಮೂರು ಗುಣಗಳ ಅವ್ಯಕ್ತ ಶಾಶ್ವತ ಸಂಯೋಜನೆಯು ವ್ಯಕ್ತ ಸ್ಥಿತಿಗೆ ಕಾರಣವಾಗಿದೆ ಮತ್ತು ಅದನ್ನು ಪ್ರಧಾನ ಎಂದು ಕರೆಯಲಾಗಿದೆ ಅಸ್ತಿತ್ವದ ವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಅದನ್ನು ಪ್ರಕೃತಿ ಎಂದು ಕರೆಯಲಾಗುತ್ತದೆ ಓಕೆ ಇದು ಟೆಕ್ನಿಕಲ್ ಪರವಾಗಿಲ್ಲ ಐದು ಸ್ಥೂಲ ಮೂಲಾಂಶಗಳು ಐದು ಸೂಕ್ಷ್ಮ ಮೂಲಾಂಶಗಳು ನಾಲ್ಕು ಆಂತರ ಆಂತರಿಕ ಇಂದ್ರಿಯಗಳು ಐದು ಜ್ಞಾನ ಸಂಗ್ರಹ ಇಂದ್ರಿಯಗಳು ಐದು ಬಾಹ್ಯ ಕರ್ಮೇಂದ್ರಿಯಗಳು ಈ ಒಟ್ಟು ಮೂಲಾಂಶಗಳನ್ನು ಪ್ರಧಾನ ಎಂದು ಕರೆ ತಿಳಿಯಲಾಗಿದೆ ಸ್ಥೂಲ ಮೂಲಾಂಶಗಳು ಗೊತ್ತು ನಮಗೆ ಭೂಮಿಯ ಪೋ ಅಲೋ ವಾಯು ಕಂ ಆಮೇಲೆ ಸೂಕ್ಷ್ಮ ಮೂಲಾ ಮೂಲಾಂಶಗಳು ಆಂತರಿಕ ಇಂದ್ರಿಯಗಳು ನಮ್ಮಲ್ಲಿರೋ ಇಂದ್ರಿಯಗಳು ಜ್ಞಾನ ಜ್ಞಾನೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವೂ ಕೂಡ ಇದಕ್ಕೆ ಪ್ರಧಾನ ಅಂತ ಕರೀತಾರೆ ಓಕೆ ಪೃಥ್ವಿ ಜಲ ತೇಜಸ್ಸು ವಾಯು ಮತ್ತು ಆಕಾಶಗಳೆಂಬ ಐದು ಸ್ಥೂಲ ಮೂಲಾಂಶಗಳಿವೆ ಗಂಧ ರಸ ರೂಪ ಸ್ಪರ್ಶ ಮತ್ತು ಸ ಶಬ್ದಗಳೆಂಬ ಐದು ಸೂಕ್ಷ್ಮ ಮೂಲಾಂಶಗಳಿವೆ ಸೊ ಗಂಧ ವಾಸನೆ ರಸ ರೂಪ ಸ್ಪರ್ಶ ಇದು ಎಲ್ಲ ಶಬ್ದ ಇವೆಲ್ಲವೂ ಕೂಡ ಸೂಕ್ಷ್ಮ ಮೂಲಾಂಶ ಜ್ಞಾನಗ್ರಾಹಿ ಇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಒಟ್ಟು ಹತ್ತು ಎಂದರೆ ಅವು ಶ್ರವಣೇಂದ್ರಿಯ ರಸನೇಂದ್ರಿಯ ಸ್ಪರ್ಶೇಂದ್ರಿಯ ದೃ ದೃಗೇಂದ್ರಿಯ ಘ್ರಾಣೇಂದ್ರಿಯ ವಾಗೀಂದ್ರಿಯ ಕರ್ಮೇಂದ್ರಿಯಗಳು ಮತ್ತು ಚಲನಾಂಗ ಜನಾಂಗ ಮತ್ತು ಹಾಗೂ ವಿಸರ್ಜನಾಂಗ ಸೊ ಐದು ಆ ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹ್ಮ್ ಆಮೇಲೆ ಆಂತರಿಕ ಸೂಕ್ಷ್ಮೇಂದ್ರಿಯಗಳು ಮನಸ್ಸು ಬುದ್ಧಿಶಕ್ತಿ ಅಹಂಕಾರ ಮತ್ತು ಕಲುಷಿತ ಪ್ರಜ್ಞೆಗಳೆಂಬ ನಾಲ್ಕು ಹ್ಮ್ ಆಮೇಲೆ ವಿಭಿನ್ನ ಲಕ್ಷಣಗಳು ಅವು ವಿಭಿನ್ನ ಲಕ್ಷಣಗಳನ್ನು ಪ್ರತಿನಿಧಿಸುವುದರಿಂದ ಅವುಗಳು ವಿವಿಧ ಕಾರ್ಯಗಳಿಂದ ಮಾತ್ರ ಅವುಗಳ ಭೇದ ಮಾಡಬಹುದು ಸೊ ಹೀಗೆ ಇವೆಲ್ಲ ಇದೆ ಇದೆಲ್ಲ ಅಂಶಗಳ ಬಗ್ಗೆ ಹೇಳ್ತಾ ಇದ್ದಾನೆ ಅಹ್ ಅಹ್ ಕಪಿಲ ಮುನಿಯೇ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ ಈ ದೇಹ ಇವೆ ಈ ಎಲ್ಲ ಎಲ್ಲದ್ರಿಂದ ಆಗಿದೆ ಆ ಪಂಚಮಹಾಭೂತ ಇದೆ ಐದು ಸೂಕ್ಷ್ಮ ವಸ್ತುಗಳಿವೆ ಅದು ಅದರಿಂದ ನಾವು ಸ್ಪರ್ಶ ನೋಡೋದು ಇದೆಲ್ಲ ವಾಸನೆಯನ್ನ ಗ್ರಹಿಸೋದು ಇದೆಲ್ಲವನ್ನ ನಾವು ಮಾಡ್ತಾ ಇದೀವಿ ಹ್ಮ್ ಅದಕ್ಕೆ ಬೇಕಾಗಿರೋ ಕರ್ಮೇಂದ್ರಿಯಗಳಿದೆ ಜ್ಞಾನೇಂದ್ರಿಯಗಳಿವೆ ಇವೆಲ್ಲ ಇದೆ ದೇಹದಲ್ಲಿ ಇವೆಲ್ಲವನ್ನು ವಿಶೇಷಿತವಾದ ಬ್ರಹ್ಮನ್ ಎಂದು ಪರಿಗಣಿಸಲಾಗಿದೆ ಕಾಲವೆಂಬ ಮಿಶ್ರಕ ಮೂಲಾಂಶವನ್ನು ಇಪ್ಪತ್ತೈದನೆಯ ಮೂಲಾಂಶವೆಂದು ಲೆಕ್ಕಿಸಲಾಗಿದೆ ಕಾಲ ಕಾಲವೂ ಕೂಡ ಕಾಲ ಆ ಈ ನಮ್ಮ ಎಲ್ಲ ಕರ್ಮ ಫಲವನ್ನ ನಮಗೆ ಅದರ ಫಲವನ್ನ ನಮಗೆ ತಂದ್ಕೊಡೋದು ಕಾಲ ಕಾಲನ ಪ್ರಭಾವ ಅದರಿಂದ ಅದಕ್ಕೆ ಯಾರು ಕೂಡ ಕಾಲನ ಅವನ ಪ್ರಭಾವದಿಂದ ಯಾರು ತಪ್ಸ್ಕೊಳಕ್ ಆಗಲ್ಲ ಈ ಭೌತಿಕ ದೇಹವನ್ನ ಬಿಡೋ ಬಿಡೋ ಸಮಯ ಬಂದಾಗ ಯಾರು ಅದನ್ನ ತಪ್ಸಕ್ಕಾಗಲ್ಲ ಅಥವಾ ಅದಿನ್ನೂ ಸಮಯ ಬಂದಿಲ್ಲದೆ ಇರುವಾಗ ಯಾರು ಸುಲಭವಾಗಿ ಅದನ್ನ ತತ್ಸೋಕ್ಕೂ ಆಗಲ್ಲ ಹ್ಮ್ ತುಂಬಾ ಅದಕ್ಕೆ ಹೇಳೋದು ಈ ಆತ್ಮಹತ್ಯೆ ಇಂಥದ್ದೆಲ್ಲ ತುಂಬಾ ಕಠೋರವಾದ ಒಂದು ದುರ್ಗಮವಾದ ಕೆಲಸ ಆ ಆತ್ಮ ದೇಹವನ್ನು ಬಿಡೋ ಸಾಧ್ಯತೆನೇ ಇಲ್ಲ ಇವಾಗ ಆ ಆ ಸಮಯದಲ್ಲಿ ಘೋರವಾಗಿ ಒಬ್ರು ತಮ್ಮನ್ನ ಅಂತ್ಯ ಮಾಡ್ಕೊಳ್ಳೋದಂದ್ರೆ ನಿಜವಾಗ್ಲು ಒಂದು ಸ್ವಲ್ಪವೂ ಜ್ಞಾನ ಇಲ್ಲ ಅಂತ ಜೀವನದ ಜ್ಞಾನ ಇಲ್ಲ ಹ್ಮ್ ಆ ಒಂದು ನಲ್ಲೇ ಎಷ್ಟು ಮುಳುಗೋಗಿದ್ದಾರೆ ನೋಡಿ ಪಿಕ್ಚರ್ ಅಲ್ಲಿ ದುಃಖವನ್ನು ಸಹಿಸಕ್ಕಾಗದೆ ಪಿಕ್ಚರ್ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ರಿ ಏನಾದ್ರು ಅರ್ಥ ಇದೆಯಾ ಅದ್ರಲ್ಲಿ ಇದೇ ಇದು ನಿಜವಾಗ್ಲು ಜನ ತಮ್ಮ ಮೇಲೆ ಬಿದಿಸ್ಕೊಳ್ಳೋ ಅಂತಹ ಒಂದು ಶಿಕ್ಷೆ ಒಂದು ಕ್ಷಣವು ನಿಜವಾಗ್ಲೂ ನಾವು ಅದಕ್ಕೆ ಅದಕ್ಕೆ ಮಹಾ ಮಹಾಪಾಪ ಅದು ಅದಕ್ಕೆ ಅಷ್ಟು ಘೋರವಾದ ಶಿಕ್ಷೆ ಅದಕ್ಕೆ ದೇಹವೂ ಸಿಗೋದಿಲ್ಲ ಯಾಕಂದ್ರೆ ಸಾಮಾನ್ಯವಾದ ಒಂದು ಪಾಪದ ಕೃತ್ಯವಲ್ಲ ಅದು ದೇಹವನ್ನು ಅಂತ್ಯ ಮಾಡೋದು ಅದೇ ರೀತಿ ಬೇರೆ ಪ್ರಾಣಿಗಳನ್ನ ಪ್ರಾಣಿಗಳ ದೇಹವನ್ನು ಅಂತ್ಯ ಮಾಡೋದು ಕೂಡ ಸರಿಯಲ್ಲ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಬೇರೆ ಪ್ರಾಣಿಗಳನ್ನ ಕೊಲ್ಲೋದು ಮಹಾಪಾಪ ಪಾಪ ಆ ಜೀವಿಗಳಿಗೆ ಇನ್ನೂ ಇರೋದಕ್ಕೆ ಇತ್ತು ಸಮಯ ಆದ್ರೆ ನಾವು ನಮ್ಮ ನಾಲಿಗೆ ಒಂದು ಸಂತೃಪ್ತಿಗೋಸ್ಕರ ಅದನ್ನ ಕತ್ತರಿಸಾಕ್ತಾ ಇದ್ದೀವಿ ಪಾಪ ಅದರ ಪಾಪವನ್ನ ಅನ್ಭವಸ್ಬೇಕು ಮುಂದಿನ ಜನದಲ್ಲಿ ಇವತ್ತೇನು ಗೊತ್ತಾಗ್ತಾ ಇಲ್ಲ ನಮ್ಗೆ ಜನರಿಗೆ ಸ್ವಲ್ಪ ಒಂದು ಪಿಕ್ಚರ್ ತರ ಟ್ರೈಲರ್ ತರ ತೋರ್ಸ್ಬೇಕಾಗಿತ್ತು ಭಗವಂತ ಅಲ್ವಾ ಹಾ ನೋಡಪ್ಪ ನೀ ಇದ್ ಮಾಡ್ತಾ ಇದೆಯಲ್ಲ ಟ್ರೈಲರ್ ನೋಡಿ ಯಾವ ರೀತಿ ನೀನು ಕಷ್ಟವನ್ನ ಅನ್ಭವಸ್ತಾ ಇದ್ರಿಂದ ಅಂತ ಒಂದ್ ಸ್ವಲ್ಪ ಪಿಕ್ಚರ್ ತೋರ್ಸಿದ್ರೆ ಅವಾಗ ಎಲ್ಲರೂ ಸ್ವಲ್ಪ ಎತ್ತೆಚ್ಕೊಳ್ತಾ ಇದ್ರು ಆದ್ರೆ ಭಗವಂತ ನಾನ್ ಹೇಳ್ತಾ ಇದ್ದೀನಿ ಅದನ್ನೇ ಕೇಳ್ ತಿಳ್ಕೊಳ್ಳಿ ಯಾಕೆ ಪಿಕ್ಚರ್ ಯಾಕೆ ನೋಡ್ಬೇಕು ನೀವು ಹ್ಮ್ ಯಾಕಂದ್ರೆ ಅವಾಗ ಮಾಡ್ದಾಗ್ಲೂ ಕೂಡ ನೀವು ಅನ್ಭೋಸ್ಬೇಕಾಗತ್ತೆ ಯಾಕಂದ್ರೆ ಮಾಡ್ಬಿಟ್ಟೀರಾ ಕೆಲ್ಸ ಆದ್ರೆ ಶಾಸ್ತ್ರದಲ್ಲಿ ನಾ ಹೇಳ್ತಾ ಇದೀನಿ ಮಾಡ್ಬೇಡಿ ಮಾಡೋದ್ರಿಂದ ಈ ರೀತಿ ಕಷ್ಟವನ್ನ ಅನ್ಭವಿಸ್ತೀರಾ ನಾನ್ ಹೇಳೋದನ್ನೇ ಕೇಳ್ಬಿಟ್ಟು ಸುಧಾರ್ಸ್ಕೊಂಬಿಡಿ ಆದ್ರೆ ನಾವ್ ಅಷ್ಟೊಂದ್ ಬುದ್ಧಿವಂತರಲ್ವಲ್ಲ ಕಷ್ಟವನ್ನೇ ಅನ್ಭವಸ್ಬೇಕು ನಾವು ಕಷ್ಟ ಅನ್ಭವಸೇ ತಿಳ್ಕೊಬೇಕು ಏನ್ ಮಾಡಕ ಕಾಲ ತತ್ವದಲ್ಲಿ ದೇವೋತ್ತಮ ಪರಮ ಪುರುಷನ ಪ್ರಭಾವವು ಅನುಭವಕ್ಕೆ ಬರುತ್ತದೆ ಕಾಲನ ಪರಮ ಪರಮ ಪ್ರಭು ಪುರುಷನ ಪ್ರ ಪ್ರಭಾವ ಯಾಕಂದ್ರೆ ಅದನ್ನ ತಪ್ಪಿಸ್ಕೊಳಕ್ಕಾಗಲ್ಲ ಅದು ಭಗವಂತನ ಶಕ್ತಿ ಅದನ್ನ ನಾವು ಅನುಭವಕ್ಕೆ ಅನುಭವವನ್ನು ಪಡಿತೀವಿ ಅದನ್ನ ಕಾಲ ಕಾಲ ತತ್ವದ ಮೂಲಕ ಭೌತಿಕ ಪ್ರಕ್ರಿಯೆಯ ಸಂಬಂಧವನ್ನು ಹೊಂದಿ ಭ್ರಾಂತಿಗಳ ಜೀವಿಯ ಅಹಂಕಾರದಿಂದಾಗಿ ಮರಣ ಭಯವನ್ನು ಅದು ಉಂಟು ಮಾಡುತ್ತದೆ ಹ್ಮ್ ನೋಡಿ ಕಾಲದಿಂದ ಕಾಲದ ಕಾರಣವಾಗಿ ನಮ್ಮ ಭ್ರಾಂತಿಯಿಂದ ಆ ಅಹಂಕಾರ ಅಹಂಕಾರ ಅಂದ್ರೆ ನಾನು ಈ ದೇಹ ಅಂತ ನಾನು ಈ ದೇಹ ಅಂತ ನಾನು ಯಾವಾಗ ಸಿಕ್ಕಾಕೊಂಡಿದ್ದೆನೋ ಅವಾಗ್ಲೇ ನಾವು ಕಾಲದ ಭಯಕ್ಕೆ ಒಳಗಾಗ್ತೀವಿ ಓ ಮುಂದೆ ಏನಾಗತ್ತೆ ಭವಿಷ್ಯದಲ್ಲಿ ಏನಾಗತ್ತೆ ಇದೇನಾಗತ್ತೆ ಅದೇನಾಗತ್ತೆ ಮತ್ತೊಂದಾಗತ್ತೆ ಸಾವಿರ ಯೋಚನೆಗಳು ಇವೆಲ್ಲವೂ ಕೂಡ ಸುಮ್ಮನೆ ನಾನು ಈ ದೇಹ ಅಂತ ನಾನು ಅನ್ಕೊಂಡು ಭ್ರಮೆಯಲ್ಲಿರೋದ್ರಿಂದ ಇವೆಲ್ಲವನ್ನ ನಾನು ಬೋಸ್ತಾ ಇರೋದು ಹ್ಮ ಇದು ಪರಮ ಪ್ರಭುವಿನ ಪ್ರಭಾವ ಅದಕ್ಕೆ ಅದನ್ನ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಪರಮ ಪ್ರಭುವಿನ ಪ್ರಭಾವವಾದ್ದರಿಂದ ಪರಮ ಪ್ರಭುವಿನ ಆಶ್ರಯವನ್ನ ಪಡೆದ್ರೆ ಮಾತ್ರ ನಾವು ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯ ಅದಕ್ಕೆ ಇರೋ ಮಾರ್ಗ ಭಗವಂತನ ಸೇವೆ ಅದಕ್ಕೆ ಕೃಷ್ಣ ಹೇಳೋದು ಎಲ್ಲವನ್ನು ಬಿಟ್ಟು ನನ್ನಲ್ಲಿ ಶರಣಾಗತನಾಗಪ್ಪ ನನ್ನ ಪ್ರೀತಿಯ ಮಾತೆ ಸ್ವಯಂಭುವ ಮನುವಿನ ಪುತ್ರಿಯೇ ನಾನು ವಿವರಿಸಿದಂತೆ ಕಾಲತತ್ವವು ದೇವೋತ್ತಮ ಪರಮ ಪುರುಷ ಅವನಿಂದ ಅವ್ಯಕ್ತ ತಟಸ್ಥ ಪ್ರಕೃತಿಯ ಪ್ರಚೋದನೆಯ ಪರಿಣಾಮವಾಗಿ ಸೃಷ್ಟಿಯು ಪ್ರಾರಂಭವಾಗುತ್ತದೆ ಓಕೆ ದೇವತಮ ಪರಮ ಪುರುಷನು ತನ್ನ ಶಕ್ತಿಗಳನ್ನು ಪ್ರಕಟಿಸುತ್ತಾನೆ ಪರಮಾತ್ಮನಂತೆ ತಾನೇ ಒಳಗೆ ಇರುತ್ತಾನೆ ಕಾಲನಂತೆ ಹೊರಗಿರುತ್ತಾನೆ ಎಲ್ಲಾ ವಿವಿಧ ಮೂಲಾಂಶಗಳನ್ನು ಸರಿಹೊಂದಿಸುತ್ತಾನೆ ಭಗವಂತನ ಅಸ್ತಿತ್ವವಿಲ್ಲದೆ ಇದ್ರೆ ಈ ಭೌತಿಕ ಜಗತ್ತು ಕೂಡ ನಡೆಯೋದಿಲ್ಲ ಆದ್ರೂ ಕೂಡ ನಾಸ್ತಿಕರು ಭಗವಂತನ ಉಪಸ್ಥಿತಿಯನ್ನೇ ಅವರು ನಿರಾಕರಿಸ್ಬಿಡ್ತಾರೆ ಇಲ್ಲವೇ ಇಲ್ಲ ಭಗವಂತನೇ ಇಲ್ಲ ಭಗವಂತ ಇಲ್ಲ ಅಂದ್ರೆ ಅವ್ರು ಭಗವಂತ ಇಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಅವ್ರ ಅಸ್ತಿತ್ವದಲ್ಲೇ ಇರಕ್ಕೆ ಸಾಧ್ಯ ಇಲ್ಲ ಅಂತಹ ಸ್ಥಿತಿಯಲ್ಲಿ ಇದ್ಕೊಂಡು ಅವರು ಬರ ಭಗವಂತ ಇಲ್ಲ ಅಂತ ನೀರಾಕರ್ತಾರೆ ನೋಡಿ ಎಷ್ಟು ಮುಟ್ಟಾಳ್ತಾನೆ ಯಾಕಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದೇನು ಪ್ರತಿಯೊಂದು ಕೂಡ ಅವನ ದೆಸೆಯಿಂದಾನೇ ನಡೀತಾ ಇರೋದು ಅಂದ್ರೆ ಭೌತಿಕ ಜಗತ್ತು ಇಲ್ಲ ಆಧ್ಯಾತ್ಮಿಕ ಜಗತ್ತು ಇಲ್ಲ ಜೀವಿನೂ ಇಲ್ಲ ದೇಹವೂ ಇಲ್ಲ ಏನೂ ಇಲ್ಲ ಹ್ಮ್ ಸೊ ನಮ್ಗೆ ಗೊತ್ತಾಗ್ಬೇಕು ಅವನ ಸ್ಥಾನ ಏನು ಹ್ಮ್ ನಾವು ಎಷ್ಟು ಕೃತಜ್ಞರು ಇರ್ಬೇಕು ಅವನಿಗೆ ಎಲ್ಲವನ್ನು ಕೊಡ್ತಾ ಇದ್ದಾನೆ ಉಸಿರಾಡಕ್ಕೆ ಗಾಳಿ ಬೆಳಕು ನೀರು ಆಹಾರ ಎಲ್ಲವನ್ನೂ ಕೊಡ್ತಾ ಇದ್ದಾನೆ ಆಹಾರವೂ ಕೂಡ ಹ್ಮ್ ಚಂದ್ರನ ಒಂದು ಕಿರಣಗಳಿಲ್ಲದೆ ಆಹಾರ ರಸವತ್ತಾಗೋದಿಲ್ಲ ಅದು ಕೂಡ ಅವನೇ ಮಾಡೋದು ಏರ್ಪಾಡ್ ಮಾಡಿದಾನೆ ಭಗವಂತ ಎಲ್ಲವನ್ನೂ ಭಗವಂತ ಏರ್ಪಾಡು ಮಾಡಿದಾನೆ ಆದ್ರೆ ಅವನ ಕಡೆ ತಿರುಗೇ ನೋಡಲ್ಲ ನಾವು ಅಥವಾ ತಿರುಗಿ ನೋಡ್ತೀವಿ ಆ ಭಗವಂತ ಇಷ್ಟು ಕೊಟ್ಟಿದ್ಯಾ ಇನ್ನೊಂದ್ ಸ್ವಲ್ಪ ಕೊಡಪ್ಪ ಇನ್ನೊಂದ್ ಸ್ವಲ್ಪ ಕೊಡಪ್ಪ ದೇವತಮ ಪುರುಷನು ತನ್ನ ಅಂತರಂಗ ಶಕ್ತಿಯಿಂದ ಭೌತಿಕ ಪ್ರಕೃತಿಯನ್ನು ಗರ್ಭಿ ಗರ್ಭೀಕರಿಸುತ್ತಾನೆ ಹೇಳದೆ ಆವಾಗಲೇ ನಾನು ಗರ್ಭದಾನ ಮಾಡ್ತಾನೆ ಅನಂತರ ಭೌತಿಕ ಪ್ರಕೃತಿಯು ಹಿರಣ್ಮಯನೆಂದು ತಿಳಿಯಲಾಗುವ ಸಮಗ್ರ ವಿಶ್ವ ಬುದ್ಧಿಗೆ ಜನ್ಮ ನೀಡುತ್ತಾಳೆ ಅವಳು ಬದ್ಧಾತ್ಮರ ವಿಧಿಗಳಿಂದ ಪ್ರಚೋದಿತಳಾದಾಗ ಪ್ರಕೃ ಭೌತಿಕ ಪ್ರಕೃತಿಯಲ್ಲಿ ಇದು ನಡೆಯುತ್ತದೆ ಎಲ್ಲ ಟೆಕ್ನಿಕಲ್ಲು ಹೀಗೆ ವೈವಿಧ್ಯವನ್ನು ವ್ಯಕ್ತ ಮಾಡಿದ ಮೇಲೆ ಪ್ರಕಾಶಮಯ ಮಹತ್ತತ್ವವು ಪ್ರಳಯ ಕಾಲದಲ್ಲಿ ಪ್ರಕಾಶವನ್ನು ಮರೆ ಮಾಡಿದ್ದ ಅಂಧಕಾರವನ್ನು ನುಂಗುತ್ತದೆ ಆ ಮಹತ್ತತ್ವವು ಸಕಲ ಬ್ರಹ್ಮಾಂಡಗಳನ್ನು ಒಳಗೊಂಡಿದೆ ಸಮಸ್ತ ವಿಶ್ವ ಅಭಿವ್ಯಕ್ತಿಗೆ ಮೂಲ ಕಾರಣವಾಗಿದೆ ಮತ್ತು ಪ್ರಳಯ ಕಾಲದಲ್ಲಿ ನಾಶವಾಗುವುದಿಲ್ಲ ಮಹತ್ತತ್ವ ಆ ಅಂದ್ರೆ ಇದು ಭೌತಿಕ ಸೃಷ್ಟಿಗೆ ಮತ್ತೆ ಕಾರಣವಾಗತ್ತೆ ಅದು ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಕಾಶ ಎಲ್ಲಾ ಅಂಧಕಾರದಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ ಸಂಪೂರ್ಣ ಜಗತ್ತು ಆ ಅಂಧಕಾರವನ್ನ ನುಂಗ್ ಹಾಕತ್ತೆ ಮತ್ತೆ ಸೃಷ್ಟಿ ಆಗ್ಬೇಕು ಹ್ಮ್ ಯಾಕಂದ್ರೆ ಹ್ಮ್ ಬ್ರಹ್ಮನ ದಿನದ ಕೊನೆಯಲ್ಲಿ ಒಂದು ಪ್ರಳಯವಾಗತ್ತೆ ಮತ್ತೆ ಬ್ರಹ್ಮನ ದಿನ ಪ್ರಾರಂಭವಾದಾಗ ಅದು ಮತ್ತೆ ಆಗತ್ತೆ ಬ್ರಹ್ಮನ ನೂರು ವರ್ಷ ಆದಾಗ ಒಂದು ಪ್ರಳಯವಾಗತ್ತೆ ಅದು ಮಹಾಪ್ರಳಯ ಸೊ ಈ ರೀತಿ ಪ್ರಳಯ ಸೃಷ್ಟಿ ಪ್ರಳಯ ಸೃಷ್ಟಿ ನಡೀತಾನೆ ಇರ್ತೆ ಭೌತಿಕ ಜಗತ್ತು ಹ್ಮ್ ಜಗತ್ತಿನಲ್ಲಿ ಆ ಮತ್ತೆ ಈ ದೇಹವು ಕೂಡ ದೇಹವನ್ನು ಪಡ್ತಿದೀವಿ ಕಳ್ಕೋತೀವಿ ಮತ್ತಿನ್ನೊಂದ್ ದೇಹವನ್ನು ಪಡಿತೀವಿ ಕಳ್ಕೊತೀವಿ ಇದು ನಡೀತಾ ಇದೆ ಚಕ್ರ ಅರೆ ಆ ಒಂದು ದೇಹದ್ ನೋಡಿ ಇದನ್ನ ಯೋಚನೆ ಮಾಡಿ ಒಂದು ಇಷ್ಟೊಂದು ಒಂದು ಎಷ್ಟೋ ವರ್ಷಗಳ ಕಾಲ ಹ್ಮ್ ಒಂದಿಷ್ಟು ಜೀವನ ಒಂದು ಒಂದು ಜನ್ಮದಲ್ಲಿ ಇನ್ನೊಂದಿಷ್ಟು ಜೀವನ ಇನ್ನೊಂದ್ ಜನ್ಮದಲ್ಲಿ ಇನ್ನೊಂದಿಷ್ಟು ಜೀವನ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಈ ರೀತಿ ಒಂದೊಡ್ ಪಿಕ್ಚರ್ ನಡೀತಾ ಇದೆ ಆ ಪಿಕ್ಚರ್ ಅಲ್ಲಿ ಯಾವ್ದೋ ಒಂದು ಜನ್ಮದಲ್ಲಿ ಈ ಒಂದು ಸಮಯದಲ್ಲಿ ನಾವು ಅನ್ಭವಿಸ್ತಾ ಇರೋ ಅಷ್ಟು ಪುಟ್ಟ ಕಾಲ ಕಷ್ಟದಿಂದ ನಾವು ಆ ಪೂರ್ತಿ ಎಲ್ಲವನ್ನು ಅಂದ್ರೆ ಆ ಪ್ರಯಾಣದ ಬಗ್ಗೆ ನಮ್ಗೆ ಗಮನಾನೇ ಇಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಯಾವ ಗಮನ ಇಲ್ಲ ಆ ಚಿಕ್ಕ ಒಂದು ತೊಂದರೆ ಸುಖದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ ಎಷ್ಟು ಅಲ್ಪ ಬುದ್ಧಿ ನಮ್ದು ಹ್ಮ್ ಅದಕ್ಕೆ ಇದೆಲ್ಲ ಭಗವದ್ಗೀತಾ ಭಾಗವತಗಳನ್ನ ಹೋದ್ರೆ ಗೊತ್ತಾಗುತ್ತೆ ಅಯ್ಯೋ ಏನೋ ತುಂಬಾ ಬುದ್ಧಿ ಇಲ್ಲದೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು ಭೌತಿಕ ಜಗತ್ತಿನಲ್ಲಿ ಹ್ಮ್ ಹೊರ್ಗಡೆ ಹೋಗೋಣ ಸಾಕು ಗೆ ಹೋಗಿದೀನಿ ದುಡ್ಡು ಕೊಟ್ಬಿಟ್ಟು ಗೆ ಹೋಗೋದು ಪಿಕ್ಚರ್ ಕೂತ್ಕೊಂಡು ಅಳೋದು ಏನ್ ಮುಟ್ಟಾಳ್ತಾನೆ ಇದು ಹಾ ಬೇಕು ಅಂತ ಬಂದಿದೀವಿ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಗೋಳಾಡ್ತಾ ಇದೀವಿ ಅಯ್ಯೋ ನನಗೆ ಈ ತೊಂದ್ರೆ ಆ ತೊಂದ್ರೆ ಯಾಕಪ್ಪ ಬರ್ಬೇಕು ವಾಪಸ್ ಹೋಗೋಣ ಸೊ ಅರ್ಧದಲ್ಲಿ ಪಿಕ್ಚರ್ ಇಂದ ಹೊರಗಡೆ ಹೋದ್ರೆ ಏನು ತೊಂದ್ರೆ ಇಲ್ಲ ಹ್ಮ್ ಅಂದ್ರೆ ಪೂರ್ತಿ ನಮ್ ಭೌತಿಕ ಪ್ರಯಾಣ ಪೂರ್ತಿ ಮುಗಿಸ್ಬೇಕು ಅಂತ ಏನಿಲ್ಲ ಈ ಜನ್ಮದ ಕೊನೆಯಲ್ಲಿ ಈ ಭೌತಿಕ ಜಗತ್ತನ್ನು ಪಿಕ್ಚರ್ ಇಂದ ವಾಪಸ್ ಹೋಗೋಕೆ ಎಲ್ಲರೂ ಸಿದ್ಧರಾಗ್ಬೇಕು ಸತ್ವಗುಣ ಆಯ್ತು ಸತ್ವಗುಣ ಮಹತ್ವದಲ್ಲಿ ವ್ಯಕ್ತವಾಯಿತು ಅದು ದೇವತ್ವ ಪರಂಪುರುಷನು ತಿಳಿಯುವ ಸ್ವಚ್ಛ ಪ್ರಶಾಂತ ಸ್ಥಿತಿ ಇದು ನೋಡಿ ಸತ್ವಗುಣದಿಂದ ಏನೋ ಗೊತ್ತಾಗ ಏನಾಗತ್ತೆ ಭಗವಂತನನ್ನ ತಿಳಿಯೋದಕ್ಕೆ ಸಾಧ್ಯವಾಗುವಂತ ಸ್ವಚ್ಛ ಪ್ರಕಾ ಪ್ರಶಾಂತ ಸ್ಥಿತಿ ಪ್ರಶಾಂತ ಸತ್ವಗುಣದಲ್ಲಿರೋ ಪ್ರಶಾಂತನಾಗಿರ್ತಾನೆ ಹ್ಮ್ ಅದನ್ನು ಸಾಮಾನ್ಯವಾಗಿ ವಾಸುದೇವ ಮತ್ ಅಥವಾ ಪ್ರಜ್ಞೆ ಎಂದು ಕರೆಯಲಾಗಿದೆ ಸೊ ನಾವು ಭಕ್ತಿಯಲ್ಲಿ ಮಾಡ್ತಾ ಮಾಡ್ತಾ ನಾವು ಈ ಸತ್ವಗುಣಕ್ಕೆ ಬರಬೇಕು ಅಂತಾರೆ ಸತ್ವಗುಣಕ್ಕೆ ಹ್ಮ್ ಯಾಕಂದ್ರೆ ತಮೋಗುಣದಲ್ಲಿ ಅಂಧಕಾರ ನಿದ್ದೆ ಆಲಸ್ಯ ಇವೆಲ್ಲ ರಜೋಗುಣದಲ್ಲಿ ಸಮಯ ಇಲ್ಲ ನೋ ಟೈಮ್ ಜಪ ಮಾಡಿ ನೋ ಟೈಮ್ ಭಕ್ತಿ ಸೇವೆ ಮಾಡಿ ನೋ ಟೈಮ್ ಯಾತ್ರೆಗೆ ಬನ್ನಿ ನೋ ಟೈಮ್ ಅದಕ್ಕೂ ನೋ ಟೈಮ್ ನೋ ಟೈಮ್ ನೋ ಟೈಮ್ ಇದು ರಜೋಗುಣ ಸತ್ವಗುಣದಲ್ಲಿ ಶಾಂತ ಸ್ಥಿತಿ ಓಕೆ ಏನ್ ಮಾಡ್ಬೇಕು ನಾನು ಭಗವಂತನ ಸೇವೆ ಮಾಡ್ಬೇಕಾ ಆಯ್ತು ಹ್ಮ್ ಸಮಯ ಇದ್ದಂಗ ಅನಿಸ್ತಾ ಇಲ್ಲ ಓಕೆ ನೋಡೋಣ ಭಗವಂತ ನೆಚ್ಚೆ ಮಾಡಕ್ ಪ್ರಯತ್ನ ಮಾಡ್ತೀನಿ ಇದು ಸತ್ವಗುಣ ಸೊ ಸತ್ವಗುಣಕ್ ಬರ್ದೇ ಹೋದ್ರೆ ನಾವು ಭಕ್ತಿಯಲ್ಲಿ ಆಗಲ್ಲ ಯಾಕಂದ್ರೆ ರಜೋಗುಣದಲ್ಲಿ ಯೋಚನೆ ಮಾಡಕ್ಕೆ ಸಮಯ ಇಲ್ಲ ಅದೇ ಸಮಯ ಇಲ್ಲ ಅಂತ ನಾವು ಅನ್ಕೊಂಡಿದೀವಿ ಅಂದ್ರೆ ನಿಜವಾಗ್ಲೂ ಸಮಯ ಇದೆ ಆದ್ರೆ ಅದು ನಮ್ ಭ್ರಮೆ ಅಯ್ಯೋ ನನ್ ತುಂಬಾ ಬಿಸಿ ಅಪ್ಪ ಒಂದ್ ಕಡೆ ಒಂದ್ಸೂ ಆಯ್ತು ಇಷ್ಟೊಂದು ಬಿಸಿ ಏನ್ ಮಾಡ್ತಾ ಇದ್ದೀರಾ ಹೌದು ಇಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಹೌದಾ ಹೌದು ಇದೆಲ್ಲ ಹೋಗ್ಲೇಬೇಕಾ ಮಾಡ್ಲೇಬೇಕ ವಿಷಯಗಳ ಹಾ ಹೌದೌದು ಮಾಡ್ಬೇಕು ಒಂದ್ ಸ್ವಲ್ಪ ಐದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಹೌದು ಆಕ್ಚುಲಿ ಈ ಕೆಲಸದ ಅವಶ್ಯಕತೆ ಇಲ್ಲ ಅಲ್ಲಿಗೆ ನಾನೇ ಹೋಗ್ಬೇಕಾಗಿಲ್ಲ ಒಂದ್ ಸ್ವಲ್ಪ ಹ್ಮ್ ಶಾಂತ ಮನಸ್ಸಿಂದ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಹೌದಲ್ಲ ಎಷ್ಟೊಂದು ಸಮಯ ವ್ಯರ್ಥ ಮಾಡ್ತಾ ಇದೀನಿ ನಾನು ಇದು ಯಾವ ಕೆಲಸವೂ ಅಗತ್ಯವೇ ಇಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ ಆದರೆ ಅದಕ್ಕೆ ಯೋಚನೆ ಮಾಡೋದಕ್ಕೂ ಕೂಡ ಯಾರಾದ್ರೂ ಒಬ್ರು ಪ್ರಶ್ನೆ ಮಾಡೋರು ಇರಬೇಕು ಇನ್ನೊಂದು ನಾವು ಒಂದು ಶಾಂತ ಸ್ವಭಾವದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಸಮಯ ಆಗ್ಬೇಕು ನಮ್ಗೆ ಅರೆ ಪ್ರತಿ ಕ್ಷಣ ಪ್ರತಿ ಕ್ಷಣ ನಮಗೆ ಬಿಸಿ 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 ಅಂತ ಓಡಾಡ್ತಾ ಇದ್ರೆ ಹೆಂಗ್ ಸಾಧ್ಯ ಏನು ಏನು ಉಪಯೋಗ ಆಗುತ್ತೆ ಮಹತ್ವದ ಅಭಿವ್ಯಕ್ತಿಯ ನಂತರ ಈ ಲಕ್ಷಣಗಳು ಏಕಕಾಲದಲ್ಲಿ ಗೋಚರಿಸುತ್ತವೆ ನೀರಿನ ಸಹಜ ಸ್ಥಿತಿಯು ಭೂಮಿಯ ಭೂಮಿಯ ಸಂಪರ್ಕಕ್ಕೆ ಬರುವ ಮೊದಲು ಸ್ವಚ್ಛ ಮಧುರ ಮತ್ತು ಕ್ಷೋಭೆಗೊಳ್ಳದಂತೆ ಇರುತ್ತದೆ ಹೇಗೆ ನೀರು ತಾನಾಗೆ ಇದ್ದಾಗ ಯಾವ್ದಾರು ನದಿ ಸರೋವರದಲ್ಲಿ ಸ್ವಚ್ಛವಾಗಿರತ್ತೆ ಆದರೆ ಭೂಮಿಯ ಸ್ಪರ್ಶಕ್ಕೆ ಬಂದ ತಕ್ಷಣ ಅದರಲ್ಲಿ ಎಲ್ಲ ಕೊಳೆ ಎಲ್ಲ ತುಂಬಿಕೊಡುತ್ತೆ ಹಾಗೆಯೇ ಶುದ್ಧ ಪ್ರಜ್ಞೆ ಲಕ್ಷಣಗಳು ಸಂಪೂರ್ಣ ಪ್ರಶಾಂತ ಸ್ವಚ್ಛ ಮತ್ತು ಗೊಂದಲ ರಹಿತ ನೋಡಿ ಇದು ಶುದ್ಧ ಪ್ರಜ್ಞೆ ಪ್ರ ಪ್ರಶಾಂತ ಸ್ವಚ್ಛ ಗೊಂದಲ ರಹಿತ ಯಾವ ಗೊಂದಲವೂ ಇಲ್ಲ ಮನಸ್ಸು ಒಳಗಡೆ ಒಂದು ಪ್ರಶಾಂತವಾದ ಒಂದು ಸಮುದ್ರಕ್ಕೆ ಹೋಲಿಸ್ಬೋದು ಶಾಂತವಾಗಿದೆ ಆಳವಾಗಿ ಶಾಂತವಾಗಿ ಮನಸ್ಸು ಹ್ಮ್ ಅದು ನಮ್ಮ ನಿಜವಾದ ಮನಸ್ಸಿನ ಸ್ಥಿತಿ ಆ ಸ್ಥಿತಿಯಲ್ಲಿ ಇರ್ಬೇಕು ನಾವು ಅದು ಸತ್ವಗುಣದ ಸ್ಥಿತಿ ಅವಾಗ ನಾವು ಭಗವಂತನ ಭಕ್ತಿ ಸೇವೆ ಮಿಕ್ಕಿದ ವಿಷಯಗಳಲ್ಲಿ ತೊಡಗಬಹುದು ಇಲ್ಲಾಂದ್ರೆ ಯಾವಾಗ್ಲೂ ಅಲೆಗಳು ಮೇಲೆ ಕೆಳಗಡೆ ಹೊಡಿತಾನೆ ಇರತ್ತೆ ಬಡಿತಾನೆ ಇರತ್ತೆ ಏನ್ ಹೆಂಗೆ ಹ್ಮ್ ಮನಸ್ಸು ಒಂದ್ ಕ್ಷಣ ಕೂಡ ಸುಮ್ಮನೆ ಇಲ್ಲ ಕಲಕ್ತಾ ಇದೆ ಏನು ಮಾಡಕ್ಕಾಗಲ್ಲ ಹ್ಮ್ ಅದರಿಂದ ಈ ಶಾಂತ ಸ್ಥಿತಿ ಇದು ನಿಜವಾದ ಪ್ರಜ್ಞೆ ಇದು ನಮ್ಮ ಪ್ರಜ್ಞೆ ಅರೆ ಆರ್ಟಿಫಿಷಿಯಲ್ ಆಗಿ ನಾವು ಕೆಲಸಗಳನ್ನ ತಲೆ ಮೇಲೆ ಹಾಕೊಂಡು ಇದು ಮಾಡ್ಬೇಕು ಅದ್ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಹ್ಮ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಸುಮ್ಮನೆ ಕೆಲಸಗಳು ಹಾಕೊಂಡಿದೀವಿ ನಿಜವಾಗ್ಲು ಎಲ್ಲರೂ ಯೋಚನೆ ಮಾಡಿ ನೀವೆಲ್ಲ ತೊಡಗಿರೋ ಬೆಳಗಿಂದ ಸಂಜೆ ತಂಗ ತೊಡಗಿರೋ ಕೆಲಸಗಳು ನಿಜವಾಗ್ಲೂ ಅವಶ್ಯಕವ ಅದರಿಂದ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿತಾ ಇದ್ದೀವ ಅದನ್ನ ದಯವಿಟ್ಟು ಪರಿಗಣನೆ ಮಾಡ್ಕೊಳ್ಳಿ ಯಾಕಂದ್ರೆ ಭಕ್ತಿ ಸೇವೆ ಅಲ್ಲದ ಕೆಲಸಗಳು ಸಮಯ ವ್ಯರ್ಥ ಅಷ್ಟೇ ಇನ್ನೇನು ಇಲ್ಲ ಸಾಕಷ್ಟಿದೆ ನಿಮಿಷ ಭಗವಂತನ ಸ್ವಂ ಸ್ವಂತ ಶಕ್ತಿಯಿಂದ ಹೊಮ್ಮಿದ ಮಹತ್ವದಿಂದ ಭೌತಿಕ ಅಹಂಕಾರ ಉದ್ಭವಿಸುತ್ತದೆ ಭೌತಿಕ ಅಹಂಕಾರ ಭೌತಿಕ ಅಹಂಕಾರ ಅಂದ್ರೆ ಎರಡು ರೀತಿಯಲ್ಲಿ ಒಂದು ಮೊದಲು ನಾನು ಈ ದೇಹ ಅನ್ನೋದು ಅಹಂಕಾರ ಅಹಂಕಾರ ಅಂದ್ರೆ ಆಕ್ಚುಲಿ ಗುರುತು ಅಂತ ಎಲ್ಲರಿಗೂ ಒಂದು ಅಹಂಕಾರ ಇದೆ ಅಂದ್ರೆ ನಾನು ಇನ್ನೊಬ್ಬರಿಂದ ಬೇರೆ ಪ್ರತ್ಯೇಕನಾಗಿದ್ದೀನಿ ಅದು ಅಹಂಕಾರ ಅಹಂ ಅಹಂ ಅಂದ್ರೆ ನಾನು ಆದ್ರೆ ನಾನು ನಿಜವಾಗ್ಲು ಏನು ಭಗವಂತನ ಸೇವಕ ಅದು ನಿಜವಾದ ಅಹಂಕಾರ ಅರೆ ನಾನು ಈ ದೇಹ ದೇಹಕ್ಕೆ ಸಂಬಂಧಿಸಿರುವಂತಹ ಸ್ಥಾನ ಮಾನ ಸ್ವತ್ತು ಇವೆಲ್ಲ ಹುಸಿ ಅಹಂಕಾರ ಸುಳ್ಳ ಅಹಂಕಾರ ಹಾ ಹ್ಮ್ ಅದರಿಂದ ಈ ಭೌತಿಕ ಈ ಮಹತ್ತತ್ವದಿಂದ ಭೌತಿಕ ಜಗತ್ತಿನ ಈ ಸೃಷ್ ಸೃಷ್ಟಿಯಿಂದ ಏನಾಗತ್ತೆ ಭೌತಿಕ ಅಹಂಕಾರ ಉದ್ಭವಿಸುತ್ತೆ ಅಂದ್ರೆ ನಾನು ಈ ದೇಹ ಇದಕ್ಕೆ ಸಂಬಂಧಿತವಾಗಿರೋದೆಲ್ಲ ನನ್ನದು ನಾನು ನನ್ನದು ಅನ್ನೋದು ಸುಳ್ಳ ಅಹಂಕಾರ ಸೃಷ್ಟಿಯಾಗತ್ತೆ ಭೌತಿಕ ಅಹಂಕಾರವು ಮುಖ್ಯವಾಗಿ ಸಾತ್ವಿಕ ರಾಜಸ ಮತ್ತು ತಾಮಸಗಳೆಂಬ ಕ್ರಿಯಾಶಕ್ತಿಯಿಂದ ಕೂಡಿದ ಮೂರು ಗುಣಗಳಿಂದ ಕೂಡಿವೆ ಈ ಮೂರು ಬಗೆಯ ಭೌತಿಕ ಅಹಂಕಾರಗಳಿಂದ ಮನಸ್ಸು ಜ್ಞಾನೇಂದ್ರಿಯಗಳು ಮತ್ತು ಜಡ ಮೂಲಾಂಶಗಳು ವಿಕಸ ವಿಕಸಿಕೊಳ್ಳುತ್ತವೆ ಸೊ ಎಲ್ಲವೂ ಕೂಡ ಈ ಅಹಂಕಾರದಿಂದ ಅಹಂಕಾರ ಸತ್ವಗುಣದಲ್ಲಿದ್ರೆ ಸಂ ಸತ್ವಗುಣಕ್ಕೆ ಸಂಬಂಧಿತವಾದ ಆ ಗುಣ ಸ್ವಭಾವ ಇಂದ್ರಿಯಗಳು ಎಲ್ಲವನ್ನು ಪಡಿತೀವಿ ರಜೋಗುಣದಲ್ಲಿದೆ ಅದರ ಪ್ರಕಾರ ದೇಹ ಯೋಚನೆ ಎಲ್ಲ ತಮ್ಮ ಗುಣದಲ್ಲಿದ್ದರೆ ಆ ರೀತಿ ಸೊ ಅದರಿಂದ ಈ ಅಹಂಕಾರವೇ ಈ ಮೂರು ಗುಣಗಳಿಗೆ ಒಂಥರ ಆ ಅದನ್ನ ರೂಪಿಸೋದು ನಾವು ಯಾವ ರೀತಿ ಅಹಂಕಾರವನ್ನು ಹೊಂದಿರ್ತೀವೋ ಆ ರೀತಿ ನಾವು ಈ ಗುಣಗಳನ್ನ ಹೊಂದಿರ್ತೀವಿ ಅದರ ಪ್ರಕಾರ ನಮ್ಮ ದೇಹ ಇತ್ಯಾದಿ ಇತ್ಯಾದಿ ಅಂದ್ರೆ ವಿಶೇಷವಾಗಿ ನಾವು ತಿಳ್ಕೊಬೇಕು ನಾನು ಹುಸಿ ಅಹಂಕಾರವನ್ನು ಹೊಂದಿದ್ದೀನಿ ನಿಜವಾದ ಅಹಂಕಾರ ಅಂದ್ರೆ ನಾನು ಭಗವಂತನ ಸೇವಕ ಅದು ನಿಜವಾದ ಅಹಂಕಾರ ತಪ್ಪು ಹುಸಿ ಅಹಂಕಾರ ಸುಳ್ಳು ಅಹಂಕಾರ ಅಂದ್ರೆ ನಾನು ಈ ದೇಹ ಈ ಹೆಸರು ನಾನು ಈ ಮನೆಯಲ್ಲಿ ಇದ್ದೀನಿ ಇದು ನನ್ನ ಸಂಬಂಧಗಳು ಇದು ಹುಸಿ ಹುಸಿ ಅಂದ್ರೆ ತಾತ್ಕಾಲಿಕವಾದದ್ದು ನಿಜವಾಗ್ಲೂ ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಆಗಿರೋದು ನಾನು ಒಳಗಡೆ ಆತ್ಮ ನಾನು ಅಂದ್ರೆ ಆತ್ಮ ಹ್ಮ್ ಈ ಜನ್ಮ ಒಂದೇ ಅಲ್ಲ ಮುಂದಿನ ಜನ್ಮದಲ್ಲೂ ನಾನು ನಾನಾಗೇ ಇರ್ತೀನಿ ಕೇವಲ ಯಾವ ರೀತಿಯ ದೇಹವನ್ನು ಪಡಿತೀನಿ ಅನ್ನೋದು ಮಾತ್ರ ವ್ಯತ್ಯಾಸ ಅಷ್ಟೇ ಇದನ್ನ ನಾವು ಜ್ಞಾಪಕ ಇಟ್ಕೋಬಹುದು ಇಟ್ಕೋಬೇಕು ಮೂಲಾಂಶಗಳು ಇಂದ್ರಿಯಗಳು ಮತ್ತು ಮನಸ್ಸುಇುಗುಗಳಿಗೆ ಮೂಲ ಮೂರ ಬಗೆಯ ಅಹಂಕಾರ ಓಕೆ ಅದು ಅವುಗಳಿಂದ ಅಭಿನ್ನವಾಗಿದೆ ಏಕೆಂದರೆ ಅದು ಅವುಗಳಿಗೆ ಕಾರಣ ಈ ಅಹಂಕಾರವನ್ನು ಕರ್ತೃ ಕಾರಣ ಮತ್ತು ಪರಿಣಾಮಗಳೆಂಬ ವಿಶ್ಲೇಷಿಸಲಾಗಿದೆ ಸಾತ್ವಿಕ ರಾಜಸ ಮತ್ತು ತಾಮಸ ಗುಣಗಳ ಪ್ರಭಾವಕ್ಕೆ ಅನುಸಾರವಾಗಿ ಅದನ್ನು ಪ್ರಶಾಂತ ಕ್ರಿಯಾಶೀಲ ಅಥವಾ ಹ್ಮ್ ಮಂದವೆಂದು ಮತ್ತೆ ವಿಶ್ಲೇಷಿಸಿದೆ ಸೊ ಇದು ಪ್ರಜ್ಞೆ ಕೂಡ ಅಂದ್ರೆ ಇದೇ ರೀತಿ ಮನುಷ್ಯ ನಡ್ಕೋತಾನೆ ಪ್ರಶಾಂತವಾಗಿರ್ತಾನೆ ಇಲ್ಲಾಂದ್ರೆ ಕ್ರಿಯಾಶೀಲನಾಗಿರ್ತಾನೆ ಅಂದ್ರೆ ಸಮಯ ಇಲ್ಲ ಇಲ್ಲ ಮಂದ ಮಂದ ನಿದ್ದೆ ಆಲಸ್ಯ ಇದು ಆಗ್ಲೇ ಹೇಳಿದೆ ಸಾತ್ವಿಕ ಅಹಂಕಾರದಿಂದ ಮತ್ತೊಂದು ರೂಪಾಂತರ ಉಂಟಾಗುತ್ತದೆ ಇದರಿಂದ ಮನಸ್ಸು ವಿಕಸಿಸಿ ಅದರ ಸಂಕಲ್ಪ ಮತ್ತು ವಿಕಲ್ಪಗಳು ಅಪೇಕ್ಷೆಯನ್ನು ಹುಟ್ಟಿಸುತ್ತವೆ ಓಕೆ ಇದು ನಾಳೆ ಮುಂದುವರ್ಸೋಣ ಯಾಕಂದ್ರೆ ಇದು ಸ್ವಲ್ಪ ಮನಸ್ಸಿನ ಬಗ್ಗೆ ಇಲ್ಲಿ ಮನಸ್ಸು ಸೃಷ್ಟಿ ಆಗ್ತಾ ಇದೆ ಈ ಮನಸ್ಸಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹ್ಮ್ ಅದು ನಾಳೆ ಅದರಿಂದ ಈ ಶ್ಲೋಕದಿಂದ ಮುಂದುವರ್ಸೋಣ ಇಪ್ಪತ್ತ ಆರು ಶ್ಲೋಕ ಮುಗಿಸಿದೀವಿ ಇಪ್ಪತ್ತೇಳನೇ ಶ್ಲೋಕದಿಂದ ನಾಳೆ ಮುಂದುವರ್ಸೋಣ ಹ್ಮ್ ಸೊ ಇಷ್ಟಕ್ಕೆ ಇವತ್ತಿನ